हुआ ना। अतः पूर्णम् जगत् प्राणान् संस्कृतम् संस्कृतिम् गुरुम् कृषिकम् सैनिकम् गाञ्च वन्दे भारतमातरम् अस्तु तेजस्विनोदीतम् अस्तु च ब्रह्मवर्चसम् सम्पादये महितः सह वीर्यम् कृषीमहि नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। अनेक ಶಾಸ್ತ್ರೀಯವಾದ ಮತ್ತು ಲೌಕಿಕದ ಪ್ರಶ್ನೆಗಳನ್ನು ನಿರಂತರ ಯಕ್ಷ ಹಾಕ್ತಾ ಇದ್ದದಕ್ಕೆ ಯುಧಿಷ್ಠಿರ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾನೆ. ಒಂದೊಂದು ಶಬ್ದದಲ್ಲಿ ಉತ್ತರಗಳನ್ನು ಕೊಡುವ ರ್ಯಾಪಿಡ್ ಫೈರ್, ಟಕಟಕಟಕ ಅಂತ ಪ್ರಶ್ನೆ, ಟಕಟಕಟಕ ಅಂತ ಉತ್ತರ ಅನ್ನೋ ರೀತಿಯ ಮಾತುಗಳು ಬರ್ತಾ ಹೋಗ್ತಾ ಇದ್ವು. ಅವನ ಕೊನೆಯ ಪ್ರಶ್ನೆ ಹೋದ ಬಾರಿ ಕೇಳಿದ್ರಲ್ಲಿ ಬಂದದ್ದು, ಧರ್ಮಾರ್ಥ ಕಾಮವು ಮೋಕ್ಷಗಳು ಪರಸ್ಪರ ಒಟ್ಟಿಗೆ ಇರುವುದು ಹೇಗೆ ಸಾಧ್ಯ, ಅವಿರುದ್ಧವಾಗಿರುವುದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರ, ಧರ್ಮ ಅರ್ಥ ಕಾಮ ಇದು ಮೂರು ಕೂಡ ಒಟ್ಟಾಗಿ ಸಾಧ್ಯ ಇರುವುದು ಯಾವಾಗ ಅಂದ್ರೆ, ಧರ್ಮವನ್ನ ಪ್ರೀತಿಸುವ ಮನೆ ವಾಳ್ತೆ ನಡೆಸುವ ಹೆಂಡತಿ ಮತ್ತು ಧರ್ಮಕ್ಕೆ ಅನುಗುಣವಾದ ರೀತಿಯ ಮನೆಯ ವಾತಾವರಣ ಇದೆರಡೂ ಇದ್ದಾಗ, ಯದಾ ಧರ್ಮಷ್ಟ ಭಾರ್ಯಾಷ್ಟ ಪರಸ್ಪರ ವಶಾನುಭವ. ಮನೆಯ ಆಸಕ್ತಿ ಎನ್ನುವುದು ಅವಳಿಗೂ ಧರ್ಮದಲ್ಲಿ ಆಸಕ್ತಿ ಇರುವುದು, ಅವನಿಗೂ ಧರ್ಮದಲ್ಲಿ ಆಸಕ್ತಿ ಇರುವುದು, ಮತ್ತೆ ಧರ್ಮದ ಧಾರಣೆ ಮಾಡಬೇಕಾದದ್ದು ಮನೆಯ ಕರ್ತವ್ಯ ಅನ್ನುವ ಆಲೋಚನೆ ಧರ್ಮದ ವಾತಾವರಣ ಅಲ್ಲೂ ಇರುವುದು. ಕೆಲವೊಂದು ಸರ್ತಿ ಕೆಲವು ಮನೆಯಲ್ಲಿ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ವಾತಾವರಣ ಇರುವುದಿಲ್ಲ, ವಾತಾವರಣ ಇರುತ್ತೆ ಮನೆಯಲ್ಲಿ ಮಾಡಲಿಕ್ಕೆ ಅವರಿಗೆ ಅಪೇಕ್ಷೆ ಇರುವುದಿಲ್ಲ. ಈ ಎರಡೂ ಅಲ್ಲದೆ ಹೋದ್ರೆ ಧರ್ಮ ಅರ್ಥ ಕಾಮ ಮೂರು ಒಟ್ಟಿಗಿರುತ್ತೆ. ಯಾವಾಗ ಎರಡೂ ವಾತಾವರಣ, ಮನಸ್ಸು ಮತ್ತು ವಾತಾವರಣ ಒಂದಾದಾಗ ಈ ಕರ್ತವ್ಯಗಳು ಚೆನ್ನಾಗಿ ನಡೆಯುತ್ತೆ ಅಂತ ಯುಧಿಷ್ಠಿರ ಕೊಟ್ಟಿದ್ದ ಉತ್ತರ. ಮುಂದೆ ಯಕ್ಷ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅಕ್ಷಯೋ ನರಕ ಕೇನ ಪ್ರಾಪ್ಯತೆ ಭರತ ಶವ ಏತನ್ನೇ ಪೃಚ್ಛತ ಪ್ರಶ್ನಂ ತಚ್ಚೀಗ್ರಂ ಮತ್ತು ಮನಹಸಿ. ತಡ ಮಾಡಲಿಕ್ಕಿಲ್ಲ, ತಚ್ಚೀಗ್ರಂ ಮತ್ತು ಮನಹಸಿ, ಬೇಗ ಹೇಳಬೇಕು ಏನು ಅಂತಂದ್ರೆ, ಯಾವುದರಿಂದ ಶಾಶ್ವತವಾದ ನರಕವನ್ನು ಹೊಂದುತ್ತಾನೆ ಇದನ್ನ ನನಗೆ ಹೇಳು. ಅದಕ್ಕೆ ಯುಧಿಷ್ಠಿರನ ಉತ್ತರ, ಎರಡು ಉತ್ತರ ಕೊಡ್ತಾನೆ. ಬ್ರಾಹ್ಮಣ್ಯಂ ಬ್ರಾಹ್ಮಣಂ ಸ್ವಯಂ ಆಹೂಯ, ಅಲ್ಲೇನಿದೆ ಮುಂದೆ ಆ ಶಬ್ದ ಏನು, ಯಾಚಮಾನಮಕಿಂಚನಂ ಪಶ್ಚಾನ್ನಾಸ್ತೀತಿ ಯೋ ಭೂಯಾತ್ ಸೋಕ್ಷಯಂ ನರಕಂ ವ್ರಜೇತ್. ಯಾರು ಇನ್ನೊಬ್ಬನ ಆಶ್ರಯ ಪಡೆದೇ ಬದುಕಿ ಲೋಕಕ್ಕೆ ಉಪಕಾರ ಮಾಡ್ತಾ ಇರ್ತಾನೋ ಅಂಥವನನ್ನ ಕರೆದು ನಿಮಗೆ ಕೊಡ್ತೇನೆ ಅಂತ ಮೊದಲು ಮಾತು ಕೊಟ್ಟದ್ದು, ಕರೆದು ಮನೆ ಕರೆದ ಮೇಲೆ ನಾಸ್ತಿ ಅಂತ ಹೇಳಿ ವಾಪಸ್ ಕಳುಹಿಸಿದ ಅಂತಂದ್ರೆ, ಅವನಿಗೆ ಸೋಕ್ಷಯ ನರಕಂ ರಜೆ, ಅವನು ಅತ್ಯಂತ ಕಠಿಣವಾದ ನರಕವನ್ನು ಅನುಭವಿಸ್ತಾನೆ. ಅಂದ್ರೆ ಸ್ವಂತ ದುಡಿಯವನಾಗಿದ್ರೆ ಅವನ ದುಡಿಮೆಯಿಂದ ಅವನು ಬದುಕ್ತಾನೆ. ಈ ಸಮಾಜದಲ್ಲಿ ಒಂದು ವರ್ಗ ಇದೆ, ಅಂದ್ರೆ ಈ ಅವಧೂತರು ಅಥವಾ ಸಾಮಾಜಿಕವಾದ ಕಟ್ಟಳೆಗಳನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ, ಅಂದ್ರೆ ದುಡಿಯುವುದು ಅವರ ವೈಯಕ್ತಿಕ ಹವ್ಯಾಸ ಅಲ್ಲ, ಅಭ್ಯಾಸ ಇಲ್ಲ. ಅಂಥವರು ಲೋಕಕ್ಕೆ ಒಳಿತು ಮಾಡಬೇಕು ಅಂತ ಬಯಸಿದಂತಹ ಋಷಿಗಳು ಅಥವಾ ಸನ್ಯಾಸಿಗಳು ಇದ್ರು ಅಂತಾದ್ರೆ, ಅಥವಾ ಶಾಸ್ತ್ರಕ್ಕೋಸ್ಕರ ಬದುಕನ್ನು ಮುಡಿಪಾಗಿಟ್ಟವರು, ಹಾಗೆ ಶಾಸ್ತ್ರಕ್ಕೋಸ್ಕರ ಬದುಕನ್ನೇ ಮುಡಿಪಾಗಿಟ್ಟವರನ್ನ ಕರೆದು ಸಮಾಹೂಯ ಚೆನ್ನಾಗಿ ನಿಮ್ಗೆ ಕೊಡ್ತೇನೆ ನಿಮ್ಗೆ ಕೊಡ್ತೇನೆ ಎಲ್ಲ ಪಾಪ ಅವರನ್ನು ಆಸೆ ಹುಟ್ಟಿಸಿ ಅವರ ಬದುಕಿಗೆ ಬೇಕಾದ ಅಗತ್ಯವನ್ನು ನಾನೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಅಕಿಂಚನಂ, ಅಲ್ಲಿ ಇನ್ನೊಂದು ಮುಖ್ಯ ಶಬ್ದಗಳು ಅಕಿಂಚನಂ, ಅವ್ರ ಹತ್ರ ನಿಜವಾಗಿ ಏನೂ ಇಲ್ಲ, ಅವ್ರಿಗೆ ನಿಜವಾಗೂ ನಾವು ಕೊಡಬೇಕಾದ ವಸ್ತುವಿನಿಂದ ಉಪಯೋಗ ಇದೆ, ಸ್ವಂತ ಕಾಲ ಮೇಲೆ ನಿಂತ ಸ್ವಾವಲಂಬಿಗಳಲ್ಲ. ಅಂಥವರನ್ನ ಕರೆದು ಕೊಡ್ತೇನೆ ಅಂತ ಹೇಳಿ ಪಶ್ಚ ನಾಸ್ತಿ ಇದೆ, ಕರೆದು ಎಲ್ಲ ಆಯ್ತು ಕೊಡ್ಬೇಕು ಅಂತ ಯಾರ ತಲೆ ಕರೆಸ್ತಾರೆ, ಇಲ್ಲ ನೀವು ಆ ಜಾಗ ಏನ್ರಿ ಅವ್ರಿಗೆ ದಾನ ಮಾಡ್ತೀರಿ ಅದಕ್ಕೆ ಕೋಟಿ ಬಾಳುತ್ತೆ, ಇನ್ನೊಂದು ಒಂದು ವರ್ಷ ತಾಳಿ ಇಲ್ಲಿ ಗ್ರೀನ್ ಬೆಲ್ಟ್ ಹೋಗಿ ಇನ್ನೇನು ಬೆಲ್ಟ್ ಆಗುತ್ತೆ, ಇನ್ನು ತಲೆಗೆ ಒಂದು ದೊಡ್ಡ ಬೆಲ್ಟ್ ಬೀಳುತ್ತೆ ಅಂತ ಒಂಚೂರು ತಲೆ ಕೆಡಿಸ್ತಾರೆ. ಹೌದಾ ನಾನು ಹೇಳುದು ಹೇಳಿಬಿಟ್ಟೆ ಈಗ ಆಗುದಿಲ್ಲ ಅಂತ ಹೀಗೆ ಮಾತು ಬದಲಾಯಿಸಿದ್ರೆ ಅವನು ಒಂದು ಮಾತು ಕೊಡಬಾರದು, ಕೊಟ್ಟ ಮೇಲೆ ಅದನ್ನು ನಡೆಸದೇ ಇರಬಾರದು. ಇನ್ನೂ ಒಂದು, ವೇದೇಶು ಧರ್ಮಶಾಸ್ತ್ರೇಶು ಮಿಥ್ಯಾಯೋ ವೈ ದ್ವಿಜಾತಿಷು
ದೇವೇಶು ಪಿತೃಧರ್ಮೇಶು ಸೋಕ್ಷಯಂ ನರಕಂ ರಜೇತ್. ಶಾಸ್ತ್ರದಲ್ಲಿ ಹೇಳಿದ ದಾರಿಯನ್ನ ಇದು ಸುಳ್ಳು, ಇದೆಲ್ಲ ಏನು ಅರ್ಥ ಇಲ್ಲ ಅಂತ ಅದರ ವಿಷಯದಲ್ಲಿ ತಿಳ್ಕೊಳ್ಳದೆ ಮಾತಾಡುವವರು, ತಿಳಿದ ಮೇಲೂ ಕೂಡ ಈಗ ಗೊತ್ತಿಲ್ಲದೆ ಮಾತಾಡೋರಿಗೆ ಕ್ಷಮೆ ಇದೆ, ಇಲ್ಲ ಅದರಲ್ಲಿ ಒಂದು ಅರ್ಥ ಇದೆ ಅಂತ ಅದನ್ನ ತಿಳಿಯಪಡಿಸುವ ಅನೇಕ ಪ್ರಮಾಣದ ಮಾತುಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಿನ್ನೆಲೆಯ ಘಟನೆಯನ್ನ ನಿರೂಪಣೆ ಮಾಡಿದ ಮೇಲೂ ಅದನ್ನ ಮಿಥ್ಯ ಇದು ಸುಳ್ಳು ಅಂತ ಯಾರು ವಾದಿಸ್ತಾನೋ, ಅಥವಾ ಹಿಂದೆ ಹೇಳಿದ್ರಂತೆ ಇನ್ನೊಂಚೂರು ಮುಂದುವರಿಸಿ ಹೇಳ್ತಾರೆ, ಯಾರು ನಿತ್ಯದಲ್ಲಿ ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಂಡು ತಮ್ಮ ಬದುಕಿಗೆ ಅಂದ್ರೆ ತಮ್ಮ ಬದುಕಿನಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಯಾರು ಬದುಕ್ತಾ ಇರ್ತಾರೋ ಅಂಥವರಿಗೆ ಮತ್ತು ದೇವತೆಗಳಲ್ಲಿ ಮತ್ತು ತನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರುವವನು ಅವನ ತಂದೆ ತಾಯಿಗಳು ದೂರ ಆಗುವಂತೆ ಅಥವಾ ಅವನ ಬಂಧುಗಳು ದೂರ ಆಗುವಂತೆ ಹೀಗೆ ಅನ್ಯಾಯದ ಕೆಲಸವನ್ನು ಮಾಡಿದವನಿಗೆ ಅಕ್ಷಯಂ ನರಕಂ ರಜೆ. ಅವನು ಇದರಲ್ಲಿ ಇನ್ನು ಎರಡು ಮೂರು ಪಿತೃಧರ್ಮ ಅಂತಂದ್ರೆ ಶ್ರಾದ್ದಾದಿ ಕರ್ಮವನ್ನ ನಿರಂತರ ಮಾಡ್ತಾ ಇದ್ರು, ಅದು ಮಾಡದೇ ಇದ್ರೆ ದೇವತಾ ಅರ್ಚನೆ, ಶ್ರಾದ್ದಾದಿ ಪಿತೃ ಕಾರ್ಯಗಳು, ಋಷಿಗಳ ಋಣವಾಗಿ ಶಾಸ್ತ್ರದ ಅಧ್ಯಯನ ಮತ್ತು ಆ ಅಧ್ಯಯನ ಮಾಡುವವರಲ್ಲಿ ನಂಬಿಕೆ ಇಡದೆ ಅವರನ್ನ ಸಮಾಜದಲ್ಲಿ ಅಪಮಾನಿಸುವುದು, ಇಂಥದ್ದು ಮಾಡಿದ ಅಂತಂದ್ರೆ ಅವನಿಗೆ ನರಕ ಅನ್ನೋದು ನಿತ್ಯ ಅಂತ ಇಷ್ಟು ಹೇಳ್ತಾನೆ. ಯಕ್ಷ ಮತ್ತೆ ಪ್ರಶ್ನೆ ಕೇಳ್ತಾನೆ, ರಾಜನ್ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತಿರವ ಬ್ರಾಹ್ಮಣ್ಯಂ ಕೇನ ಭವತಿ ಪ್ರಬ್ರೂಹಿ ತತ್ಸು ನಿಶ್ಚಿತಂ. ಸರಿಯಾದ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕು. ನನ್ನ ಪ್ರಶ್ನೆ ಹಿಂದಿನ ದೊಡ್ಡ ವಂಶ ಅಥವಾ ಅವನ ನಡತೆ ಅಥವಾ ಅವನ ವೈಯಕ್ತಿಕ ಅಧ್ಯಯನ ಅಥವಾ ತುಂಬಾ ಚೆನ್ನಾಗಿ ದೊಡ್ಡವರ ಹತ್ರ ಕೇಳಿದ್ದು, ಇದರಿಂದ ಮನೆ ಪರಂಪರೆ ಉಳಿಯತ್ತೆ. ಇದರಲ್ಲಿ ಶಾಶ್ವತವಾಗಿ ದೊಡ್ಡದನ್ನ ಅರಿಯಬೇಕು ಅನ್ನುವ ತವಕ ಯಾವುದರಿಂದ ಉಳಿಯತ್ತೆ, ಮುಂದಿನ ಪರಂಪರೆ ಹೇಗೆ ಉಳಿಯತ್ತೆ ಇದನ್ನ ನನಗೆ ಹೇಳು. ಬ್ರಾಹ್ಮಣ್ಯಂ ಕೇನ ಭವತಿ, ಅವನ ಬೌದ್ಧಿಕವಾದ ಬಲ ಯಾವುದರಿಂದ ಉಳಿಯತ್ತೆ ಇದನ್ನು ಹೇಳು. ಆಗ ಯುಧಿಷ್ಠಿರ, ಶೃಣು ಯಕ್ಷ ಕುಲಂ ತಾತ ನ ಸ್ವಾಧ್ಯೋ ನ ಸ್ವಾಧ್ಯಾಯೋ ನ ತ ಶ್ರುತಂ ಕಾರಣಂ ಹಿ ದ್ವಿಜತ್ವೇ ಚ ವೃತ್ತಮೇವ ನ ಸಂಶಯ. ಚಂದದ ಮಾತು ಹೇಳ್ತಾನೆ, ಯಕ್ಷ ಕೇಳು, ನ ಕುಲಂ ಯಾವುದೋ ದೊಡ್ಡ ವಂಶದಿಂದ ಬಂದಿದ್ದಾನೆ ಅಂದ ತಕ್ಷಣ ಅವನಲ್ಲಿ ಬೌದ್ಧಿಕವಾದ ಮಟ್ಟ ಬೆಳೆಯುವುದಿಲ್ಲ. ಸ್ವಾಧ್ಯಾಯ ಅಲ್ಲ, ಚೆನ್ನಾಗಿ ಓದ್ಕೊಳ್ತಾನೆ, ಓದ್ಕೊಂಡು ನಾ ಅನ್ಕೊಳ್ಳೋದು ಹಾಗೇನೆ ಓದ್ಕೊಂಡಿದ್ದಾನೆ ಅಂತಂದ್ರೆ ಅವನು ಏನ್ ಮಾಡಿದ್ರು ಸರಿ, ಓದಿಕೊಳ್ಳುವುದರಿಂದಲೂ ಅವನ ಹಿರಿಮೆ ದೊಡ್ಡದಾಗುವುದಿಲ್ಲ. ಆಮೇಲೆ ನಟ ಶ್ರುತ, ತುಂಬಾ ಜನರ ಹತ್ರ ಕೇಳಿದ್ದಾನೆ, ಅವನು ಇಂಥವ್ರ ಹತ್ರ ಓಡಾಡಿಲ್ಲ ಅಂತಿಲ್ಲ. ಒಂದು ನಾಲ್ಕು ದಿವಸ ಸಂಗೀತಗಾರರ ಮನೆಯಲ್ಲಿ ಇರ್ತಾನೆ, ನಾಲ್ಕು ದಿವಸ ಪಾಳೆಗಾರರ ಮನೆಯಲ್ಲಿ ಇರ್ತಾನೆ, ನಾಲ್ಕು ದಿವಸ ಹೀಗೆ ಎಲ್ಲ ತರದ ಜನರ ಜೊತೆಗೂ ಅವನಿಗೆ ಚಂದ ವ್ಯವಹಾರ ಇದೆ, ಶಾಸ್ತ್ರದ ಎಲ್ಲಾ ರೀತಿಯಾದ ತಿಳುವಳಿಕೆಯೂ ಅವನಿಗಿದೆ, ಅದಕ್ಕೆ ಬೇಕಾದ ಕೇಳುಗಳನ್ನು ಅವನಲ್ಲಿತ್ತು. ಕಾರಣತ್ವ ದ್ವಿಜತ್ವೇ, ಅವನ ನಿಜವಾದ ಬ್ರಾಹ್ಮಣ್ಯ ಉಳಿಯುವುದು ಯಾವುದರಿಂದ ಅಂದ್ರೆ ವೃತ್ತಮೇವ ನ ಸಂಶಯ, ಅವನ ನಡತೆಯಿಂದಲೇ ಅವನು ಬ್ರಾಹ್ಮಣ ಆಗಬೇಕು ಹೊರತು ಅವನ ಹಿಂದಿನ ಆ ಕುಲದ ವ್ಯವಸ್ಥೆ ಅಥವಾ ಅವನು ಜಪ ಮಾಡ್ತಾನೆ ಸಿಕ್ಕಾಪಟ್ಟೆ ಅಥವಾ ತುಂಬಾ ಶಾಸ್ತ್ರಗಳನ್ನು ಓದಿದ್ದಾನೆ ಅಥವಾ ತುಂಬಾ ದೊಡ್ಡವರ ಸೇವೆ ಮಾಡಿ ಆ ಮೂಲಕ ಅವನಿಗೆ ಒಂದು ಏನು ಸೀಲ್ ಬಿದ್ದಿರುತ್ತೆ ಇಂಥವರ ಶಿಷ್ಯ, ಅದರಿಂದಾಗಿ ಇವನು ನೀವು ಇವನನ್ನ ತಗೊಳ್ಬಹುದು ಅರ್ಹನಾಗಿದ್ದಾನೆ ಅಂತ ಹೀಗೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಇಷ್ಟೆಲ್ಲ ಆದ ಮೇಲೆ ಅವನ ಹತ್ರ ವೃತ್ತ ಇದ್ರೆ, ವೃತ್ತ ಅಂದ್ರೆ ನಡತೆ, ಸಾತ್ವಿಕವಾದ ನಡತೆ, ಸಮಾಜದಲ್ಲಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುತ್ತಲೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಡತೆ ಯಾರಲ್ಲಿರುತ್ತೋ ಅವನು ನಿಜವಾಗಿ ಆ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ತಾನೆ. ಚತುರ್ವೇದೋಪಿ ದುರ್ವೃತ್ತ ಸಹ ಶೂದ್ರಾತಿರಿಚ್ಯತೆ ಯೋಗ್ನಿಹೋತ್ರ ಪರೋ ವೃದ್ಧಾಂತ ಸಬ್ರಾಹ್ಮಣ ಇತಿ ಸ್ಮೃತ. ಚತುರ್ವೇದೋಪಿ, ನಾಲ್ಕು ವೇದಗಳನ್ನು ಒಬ್ಬ ಓದಿದ್ದಾನೆ ಅಂತ ಇಟ್ಕೊಳ್ಳಿ, ಚತುರ್ವೇದಗಳನ್ನು ಓದಿದ್ರೆ ಚತುರ್ವೇದ ಅಂತಾನೆ ಆಗುತ್ತೆ ಹೊರತು ಚತುರ್ವೇದಿ ಅಂತ ಆಗುದಿಲ್ಲ, ಚತುರ್ವೇದ ಅಂತಾನೆ ಶಬ್ದ. ಹಾಗಾಗಿ ನಾನು ತ್ರಿವೇದಿ ದ್ವಿವೇದಿ ಆಗತ್ತೆ, ಯಾಕೆಂದ್ರೆ ಅದು ವೇದಿ ಅನ್ನೋದು ಯಜ್ಞಕ್ಕೆ ಒಂದು ವೇದಿಕೆ ಇರುತ್ತಲ್ವ, ಹಾಗೆ ಮೂರು ಕುಂಡಗಳಲ್ಲಿ ಯಾರು ಹೋಮ ಮಾಡ್ತಾನೋ ಅವನನ್ನ ತ್ರಿವೇದಿ ಅಂತ ಕರೆದು, ವೇದಕ್ಕೆ ಸಂಬಂಧ ಇಲ್ಲ. ಬೇಕಾದ್ರೆ ಹೀಗೆ ಹೇಳ್ಬೋದು, ಮೂರು ವೇದಗಳನ್ನ ಅನುಷ್ಠಾನ ಮಾಡುವಾಗ ಮೂರು ವೇದಿಗಳಲ್ಲಿ ಹೋಮ ಮಾಡ್ತಾನೆ ಅಂತ ಹೇಳ್ಬೋದು. ಆದ್ರೆ ನಿತ್ಯದಲ್ಲಿ ಒಬ್ಬ ಅಗ್ನಿಹೋತ್ರಿಗೆ ಮೂರು ಕುಂಡ ಇರುತ್ತೆ, ಅದು ಒಂದು ನಿತ್ಯದ ಅವನ ಕರ್ತವ್ಯ, ಎರಡನೇದು ವಿಶೇಷ ಕರ್ತವ್ಯಗೋಸ್ಕರ ಬಳಸುವಂತ ಇನ್ನೊಂದು ಕುಂಡ, ಇನ್ನೊಂದು ಪಿತೃಮೇಲ್ಮ ಅಂದ್ರೆ ತಾನು ಹೋದ ಮೇಲೆ ತನ್ನನ್ನು ಸುಡ್ಲಿಕ್ಕೋಸ್ಕರ ದಾಕ್ಷಿಣಾಗ್ನಿ ಅಂತ ಕರೀತಾರೆ ಅದನ್ನ. ಹಾಗೆ ಮೂರು ಕುಂಡಗಳಲ್ಲಿ
ನಿತ್ಯ ಆಹುತಿ ಕೊಡುವವನಾಗಿದ್ದರೆ ಅವನನ್ನು ತ್ರಿವೇದಿ ಅಂತ ಕರೀತಾರೆ. ಕೆಲವರು ದ್ವಿವೇದಿ ಇರ್ತಾರೆ. ಆ ಎರಡು ಕುಂಡವನ್ನು ಒಂದರಲ್ಲಿ ಜೋಡಿಸಿ ವಿಶೇಷವಾದದ್ದು ಅಂದ್ರೆ ನಿತ್ಯ ಮತ್ತೆ ವಿಶೇಷವಾದನ್ನು ಒಂದರಲ್ಲಿ ಜೋಡಿಸ್ತಾರೆ, ಇನ್ನೊಂದು ದಾಕ್ಷಿಣಾಗಿ ಪ್ರತ್ಯೇಕವಿರುತ್ತೆ. ನಾಲ್ಕು ವೇದಿಗಳಲ್ಲಿ ಹೋಮ ಇಲ್ಲ, ವೇದಿ ಇರುವುದೇ ಮೂರು. ನಾಲ್ಕನೇ ವೇದಿ ಇಲ್ಲ, ವೇದ ಇದೆ. ಹಾಗಾದ್ರೆ ನಾಲ್ಕು ವೇದಗಳನ್ನು ಓದುವನು ಚತುರ್ವೇದ ಅಂತಾನೆ. ಚತುರ್ವೇದೋಪಿ ಪುರುಷ, ನಾಲ್ಕು ವೇದಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದಾನೆ. ಆದ್ರೆ ದುರ್ವೃತ್ತ, ನಡತೆ ಸರಿಯಿಲ್ಲ, ಸ್ವಭಾವ ಸರಿಯಿಲ್ಲ, ಗುಣ ಸರಿಯಿಲ್ಲ, ಓದ್ಕೊಂಡಿಲ್ಲ. ಅವನನ್ನ ಶೂದ್ರಾದ ಅತಿರೀಚ್ಛತೆ, ಶೂದ್ರನಾದರೂ ಸಮಾಜದಲ್ಲಿ ಗ್ರಾಹ್ಯ, ಅವನು ಶೂದ್ರನಿಗಿಂತ ಅತ್ತ. ಅತಿರೀಚ್ಛತೆ ಅಂದ್ರೆ ಅವನನ್ನು ದಾಟಿ ನಾನು ಪಂಚಮ ವರ್ಣದವನು ಅಕಸ್ಮಾತ್ ಏನಾದರೂ ಅವನು ಸೃಷ್ಟಿ ಮಾಡಿದ್ರೆ ಆ ವರ್ಣದಲ್ಲಿ ಅವನನ್ನು ಜೋಡಿಸ್ಬೇಕು. ಮನುಷ್ಯ ಅಂತೇ ಅವನನ್ನು ಗ್ರಹಿಸ್ಬೋದಷ್ಟೇ ಹೊರತು ಅವನಲ್ಲಿ ವ್ಯಕ್ತಿತ್ವದ ದೃಷ್ಟಿಯಿಂದ ಯಾವ ರೀತಿಯಿಂದಲೂ ಗೌರವಕ್ಕೆ ಪಾತ್ರ ಅಲ್ಲ. ನಮ್ಗೊಂದು ಸಮಸ್ಯೆ ಆಗುದು ಏನು ಅಂದ್ರೆ, ಇಲ್ಲಿ ಬೈದ ಹಾಗೆ ಕಾಣುತ್ತೆ. ಶೂದ್ರ ಆದರೆ ಶೂದ್ರ ಒಂದು ಕೆಟ್ಟವರ ನಾವು ಅನ್ಕೊಳ್ಳೋದು, ಯಾವಾಗ್ಲೂ ಶಾಪ ಕೊಡುವಾಗ ಶೂದ್ರನಾದ್ರು ಅಂತ ಯಮಧರ್ಮನಿಗೆ ಶಾಪ ಕೊಟ್ಟದ್ದು ಅಡಿ ಮಾಡ್ತವ್ಯ, ಹಾಗಾದ್ರೆ ಅದೊಂದು ಹೀನ ಅಂತ ಆಯ್ತಲ್ವಾ ಅಂತ ಒಂದು ಪ್ರಶ್ನೆ. ಶೂದ್ರ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳುವಾಗ ಸರ್ವೇಸ್ ಅನ್ನುವ ಅರ್ಥದಲ್ಲಿ, ಮಾನವತ್ವ ಅನ್ನೋದು ಶೂದ್ರ ಧರ್ಮದ ಅರ್ಥ. ಮಾನವತ್ವ ಅಂದ್ರೆ ಮನುಷ್ಯತ್ವವನ್ನು ಯಾರು ಹೊಂದಿರ್ತಾನೋ ಅವನು ಶೂದ್ರ. ಬ್ರಾಹ್ಮಣನಲ್ಲಿ ಮನುಷ್ಯತ್ವ ಇಲ್ಲ ಅಂದ್ರೆ ಅವನು ಬ್ರಾಹ್ಮಣ ಅಲ್ಲ. ಕ್ಷತ್ರಿಯನಲ್ಲಿ ಮನುಷ್ಯತ್ವ ಇಲ್ಲ ಅಂದ್ರೆ ಅವನು ಕ್ಷತ್ರಿಯ ಅಲ್ಲ. ಬ್ರಾಹ್ಮಣೋ ನಚ ಬ್ರಾಹ್ಮಣ, ಭೀಷ್ಮಾಚಾರ್ಯರ ಮಾತು. ನೈವ ಶೂದ್ರೋ ಭವೇತ್ ಶೂದ್ರ, ಬ್ರಾಹ್ಮಣೋ ನಚ ಬ್ರಾಹ್ಮಣ. ಅಕಸ್ಮಾತ್ ಅವನಲ್ಲಿ ಮಾನವೀಯತೆ ಇಲ್ಲ ಅಂತಾಗಿದ್ರೆ, ಕ್ರೂರಿ ಆದ್ರೆ, ಇನ್ನೊಬ್ಬರ ಮೇಲೆ ದಯೆ ತೋರುವುದಿಲ್ಲ, ನಾನು ಒಪ್ಪಿದ್ದಾನೆ ಎಲ್ಲರೂ ಒಪ್ಪಬೇಕು ಅಂತ ದಬ್ಬಾಳಿಕೆಯ ಮನುಷ್ಯ ಆಗಿದ್ರೆ, ಅವನಲ್ಲಿ ಮನುಷ್ಯತ್ವ ಹೋಯಿತು ಅಂದ್ರೆ ಅವ್ನು ಯಾವ ವರ್ಣದಲ್ಲಿ ಹುಟ್ಟಿದ್ರು ಅವನಿಗೆ ಆ ವರ್ಣವೇ ಲೆಕ್ಕಕ್ಕಿಲ್ಲ. ಅವನನ್ನು ಸುಮ್ಮನೆ ನೀವು ಕರಿಬೇಕಷ್ಟೇ, ಹೆಸರಿನಿಂದ ಸರ್ನೇಮಿಂದ ಬರಬೇಕಷ್ಟೇ. ನಿಜವಾದ ಗುಣ ಅವನಲ್ಲಿ ಇಲ್ಲ ಅಂದ್ರೆ ಆ ಲಕ್ಷಣವನ್ನು ಅವನು ಹೇಳಲಿಕ್ಕೆ ಬರುವುದಿಲ್ಲ. ಇದು ಒಂದು. ಹಾಗಾದ್ರೆ ಮನುಷ್ಯತ್ವ ಅನ್ನೋದು ಶುಚಾದ್ರವತಿ, ಇನ್ನೊಬ್ಬನ ಕಷ್ಟಕ್ಕೆ ಕರಗುವ ಗುಣ, ಇದು ಬ್ರಾಹ್ಮಣನಲ್ಲಿ ಇರಬಾರ್ದ, ಕ್ಷತ್ರಿಯನಲ್ಲೂ ಇರಬಾರ್ದ, ವೈಶ್ಯನಲ್ಲೂ ಇರಬೇಕಲ್ವಾ? ಮೂವರಲ್ಲೂ ಇದ್ರೆ ಅದಕ್ಕೆ ಜನ್ಮನಾ ಜಾಯತೆ ಶೂದ್ರ. ಮೊದಲಿಗೆ ಹುಟ್ಟುವಾಗ ಎಲ್ಲರಲ್ಲೂ ಪಾಪ ಕನಿಕರ ಇರುತ್ತೆ, ಅವ್ರು ನಮ್ಮವರು ಇವ್ರು ನಮ್ಮವರಲ್ಲ ಅಂತ ದೊಡ್ಡವರು ತಲೆ ತುಂಬಿ 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 ಆಮೇಲೆ ಸಂಸ್ಕಾರಗಳು ಬೇಡವಾಗಿ ಸಿಕ್ಕಿ ಇನ್ನೇನೇನೋ ಆಗೋಗ್ತಾನೆ ಮನುಷ್ಯ. ಅದರಿಂದಾಗಿ ಮೊದಲು ಮನುಷ್ಯತ್ವ ಅನ್ನೋದು ಬೇಸಿಕ್ ಕ್ವಾಲಿಟಿ. ಇನ್ನೊಂದು ಹಾಗಾದ್ರೆ ಬೈಯುವ ಶೂದ್ರ ಅಂತ ಒಂದಿದೆಯಲ್ವಾ, ಬೈತಾರೆ ಕೆಲವೊಂದ್ ಕಡೆ ಅವನು ಶೂದ್ರ ಅಂತ ಬೈತಾರೆ. ಹಾಗರ್ಥ ಏನು ಅಂತಂದ್ರೆ, ಶೂದ್ರ ಅನ್ನೋದಕ್ಕೆ ಇನ್ನೊಂದು ಅರ್ಥ ನಿಯಮ ಬಾಹಿರ ಅಂತ, ನಿಯಮಗಳಿಂದ ಬಾಹಿರ. ಶಾಸ್ತ್ರದ ಚೌಕಟ್ಟು ಅವರಿಗೆ ಅನುಸರಿಸಬೇಕಾದ ಒತ್ತಡ ಇಲ್ಲ. ಮೇಲಿನ ಮೂರು ವರ್ಗದವರಿಗೆ ಯಜ್ಞೋಪವೀತ ಇರುತ್ತೆ, ಗಾಯತ್ರಿ ಉಪದೇಶ ಇರುತ್ತೆ, ನಿತ್ಯಾನುಷ್ಠಾನ ಇರುತ್ತೆ, ವೇದದ ಅಧ್ಯಯನ ಇರುತ್ತೆ, ಇದೆಲ್ಲ ಇರುತ್ತೆ. ಇವನಿಗೆ ಸರ್ವೀಸೇ ಪ್ರಧಾನ. ಅದನ್ನು ಅವನಿಗೆ ಮಾಡದಿದ್ರೆ ಏನು ಅವರನ್ನ ಆಕ್ಷೇಪ ಮಾಡೋರಿಲ್ಲ. ಆದ್ರೆ ಅವನು ಅದನ್ನ ಮನುಷ್ಯತ್ವ ಮೀರಿ ನಿಯಮ ಮೀರಿದ್ರೆ ಆಗ ಅವನು ಆಗಿ ಶೂದ್ರ ಅಂತ ಒಂದು ಬೈಯುವ ಶಬ್ದ. ಶೂದ್ರ ಅನ್ನೋ ಶಬ್ದಕ್ಕೆ ಒಂದು ಬೈಗುಳದಲ್ಲಿ ಅರ್ಥ ಇಟ್ಕೊಂಡಾಗ ಎಲ್ಲಾ ಸಾಮಾಜಿಕ ನಿಯಮಗಳನ್ನ ಮೀರಿ ತುಂಬಾ ಕೆಟ್ಟದಾಗಿ ಬದುಕುವವನು ಅಂತ. ಇನ್ನೊಂದು ಅರ್ಥ ಸರ್ವಿಸ್, ಇನ್ನೊಬ್ಬನ ಕಷ್ಟಕ್ಕೆ ಕರಗುವವನು ಅಂತ ಅರ್ಥ. ಬೈಯುವಲ್ಲಿ ಎಲ್ಲಿಯಾದ್ರೂ ನಿಮಗೆ ಶೂದ್ರ ಅಂತ ಶಬ್ದ ಬಂದ್ರೆ ಅದಕ್ಕೆ ನಿಯಮ ಬಾಹಿರ ಅಂತ ಅರ್ಥ. ಉಳಿದಂತೆ ಸಹಜವಾಗಿ ವರ್ಣದ ವ್ಯವಸ್ಥೆಯನ್ನು ಮಾತನಾಡುವಾಗ ಹೇಳುವ ಶಬ್ದ ಶೂದ್ರ ಅನ್ನೋದು ನಾಲ್ಕು ವರ್ಣಗಳಲ್ಲಿ ಅನಿವಾರ್ಯವಾಗಿ ಒಂದು ಕೋಣೆ ನಿಲ್ಲಕ್ಕೆ ಅಡಿಪಾಯವಾಗಿ ನಾಲ್ಕು ಕಂಬಗಳು ಬೇಕು ಅನ್ನುವಲ್ಲಿ ಒಂದು ಕಂಬವಾಗಿ ಪಾದವಾಗಿ, ಒಂದು ಕಂಬ ಅಂತ ಹೇಳುವುದಲ್ಲ, ಇನ್ನು ಹೆಚ್ಚೇನಿರುತ್ತೆ ಅಂದ್ರೆ ಪಾದ. ಯಾಕೆಂದ್ರೆ ಇಡೀ ದೇಹ, ತಲೆ, ತೋಳು, ದೇಹದ ಉಳಿದ ಎಲ್ಲ ಭಾಗಗಳು ನಿಲ್ಲುವುದು ಕಾಲು ಗಟ್ಟಿದ್ರೆ ಮಾತ್ರ. ಹಾಗಾಗಿ ಪದ್ಯಾಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತ. ಏನು ನಮ್ಮನ್ನು ಪಾದದಲ್ಲಿ ಹುಟ್ಟಿದ್ರು ತೊಳ್ತಿರು, ತಲೆ ಹುಟ್ಟಿದ್ರು ಗೌರವ ಜಾಸ್ತಿ ಆಗುತ್ತೆ. ಪಾದ ಇಲ್ಲದಿದ್ರೆ ತಲೆನೇ ಇರಲ್ಲ, ಪಾದ ಇದ್ರೆ ಮಾತ್ರ ತಲೆ ಗಟ್ಟಿ ಉಳಿಯಂತೆ. ಅದರಿಂದಾಗಿ ಸೇವೆ ಅನ್ನೋದು ಸಮಾಜದಲ್ಲಿ ಪ್ರತಿಯೊಬ್ಬನು ಇನ್ನೊಬ್ಬನಿಗೆ ಸಹಕಾರ ಕೊಡುವ ಗುಣ ಅನ್ನೋದು ಎಲ್ಲರಿಗೂ ಅಡಿಪಾಯದ ಗುಣ. ಅದನ್ನು ಹೇಳಿಕೊಂತರ ಪಾದ ಇರೋದು ದೇವರ ಪಾದ, ಅದೇ ಶ್ರೇಷ್ಠ ಹೇಳಬೇಕು ಅಂದ್ರೆ. ಯಾಕಂದ್ರೆ ಯಾರಾದ್ರೂ ಹೇಳೋದು ಹೋಗುವವರು ನಾನು ದೇವರು ತಲೆ ಇಡದೆ ಅಂತ ಹೇಳಲ್ಲ, ನಾನು ದೇವರ ಪಾದ ಇಡದೆ ಅಂತಾನೆ ಹೇಳುದು. ಹಾಗಾದ್ರೆ ಪಾದವೇ ಶ್ರೇಷ್ಠ. ಎಲ್ಲರೂ ಹೋಗಿ ತಲೆ ತಗ್ಗಿಸುವುದು ಪಾದಕ್ಕೆ, ತಲೆ ಬಂದು ಯಾರು ನಮಸ್ಕಾರ ಮಾಡಲ್ಲ, ನಮಸ್ಕಾರ ಮಾಡೋದು ಪಾದಕ್ಕೆ. ಹಾಗಾಗಿ ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಮನುಷ್ಯತ್ವ ಅಂತಿಲ್ಲದೆ ಮೇಲೆ ಯಾವುದಿದ್ರೂ ಅದು ಬೆಲೆ ಇಲ್ಲ. ಮನುಷ್ಯತ್ವ ಇದ್ದು ಅಲ್ಲಿ ಇದ್ರೆ ಇದಕ್ಕೆ ಬಂದೇ ಅಲ್ಲಿ ಬರ್ಬೇಕಾದ್ಮೇಲೆ ಇದು ಗೌರವಕ್ಕೆ ಚ್ಯುತಿ ಆಗುತ್ತೆ ಅಂತ ಭಾವಿಸುವ ಅಗತ್ಯ ಇಲ್ಲ. ಇದಿಷ್ಟು ಶಬ್ದದ ಹಿಂದೆ ನಾವು ನೋಡಬೇಕಾದ ಸೂಕ್ಷ್ಮ ಅಂಶಗಳು. ಇವತ್ತು ಸಮಾಜದಲ್ಲಿ ಎಷ್ಟೋ ಸರ್ತಿ ಒಂದು ಶಬ್ದವನ್ನ ದುರ್ಬಳಕೆ ಮಾಡಿಕೊಂಡು ಬೇಡವಾದ ಚಿಂತನೆಗಳನ್ನು ಬಿತ್ತುವ ಸಂಖ್ಯೆಯೇ ಜಾಸ್ತಿ ಇದೆ.
ಅದರಿಂದಾಗಿ ಇಷ್ಟು ವಿಷಯ ಶೂದ್ರ ಅತಿರಿಚ್ಯತೆ ಅವನು ನಿಯಮಬಾಹಿರನಾದ ವ್ಯಕ್ತಿಗಿಂತಲೂ ಅತ್ತರ್ಥ ಅವನನ್ನು ಗೌರವಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ನಿತ್ಯ ಅಗ್ನಿಹೋತ್ರವನ್ನು ಮಾಡಿಕೊಳ್ತಾ ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ತಾನೋ ಅವನಿಗೆ ಬೇಕಾದ್ರೆ ನೀವು ಗೌರವ ಕೊಡಿ ಅಗ್ನಿಹೋತ್ರ ಮಾಡೋದಷ್ಟು ಸುಲಭ ಅಲ್ಲ ನಿತ್ಯ 24 ಗಂಟೆಯು ಬೆಂಕಿ ಆರದಂತೆ ನಿರಂತರ ನೋಡ್ಕೊಳ್ಬೇಕು ಅವನು ಹುಟ್ಟಿದಾಗ ಯಾವಾಗ ಅದು ಅಗ್ನಿಕಾರ್ಯದಲ್ಲಿ ಇರುತ್ತೆ ಅವತ್ತು ಅದು ಕೊನೆಯನ್ನ ದಿವಸ ಸಿಗುತ್ತೆ ಅದಾದ್ಮೇಲೆ ಮದುವೆ ಸಂದರ್ಭದಲ್ಲಿ ಮತ್ತೂ ಒಂದು ಅವನಿಗೆ ವಿಶೇಷವಾದ ಅಧಿಕಾರ ಸಿಗುತ್ತೆ ಆಮೇಲೆ 24 ಗಂಟೆಯು ಅವನು ಸಾಯುವಾಗ ಅದೇ ಬೆಂಕಿಯಿಂದ ಅವನ ದೇಹವನ್ನು ಸುಡುವಂತಹದ್ದು ಹಾಗೆ ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಎಲ್ಲಿಯ ತನಕ ಅವನು ಉಸಿರಿದೆಯೋ ಅಲ್ಲಿಯ ತನಕ ಅವನ ಅಗ್ನಿಯನ್ನ ನಿರಂತರ ಆರದಂತೆ ಕಾಪಾಡಿಕೊಳ್ತಾ ಇರುವುದು ಒಂದು ದೊಡ್ಡ ವ್ರತ ಆ ವ್ರತ ಮಾಡುವವರಿಗೆ ಪಾಪ ಊರು ಬಿಟ್ಟು ಹೋಗ್ಲಿಕ್ಕಾಗುದಿಲ್ಲ ಬಹಳ ದೂರದ ವ್ಯವಹಾರಗಳನ್ನು ನಡೆಸಲಿಕ್ಕಾಗುದಿಲ್ಲ ತುಂಬಾ ಚೌಕಟ್ಟಿನ ಬದುಕನ್ನು ನಿಯಮಬದ್ಧವಾಗಿ ನಡೆಸ್ತಾ ಇರ್ತಾರೆ ಅಂತಹ ಇಂದ್ರಿಯ ನಿಗ್ರಹವುಳ್ಳ ಯಾರು ಅಗ್ನಿಹೋತ್ರವನ್ನು ಮಾಡಿಕೊಂಡು ಈಗ 4 ದಿವಸದ ವ್ರತ ಆದ್ರೆ ಎಲ್ಲರ ಮುಂದೆ ತೋರಿಸ್ಕೊಳ್ಳಿಕ್ಕೆ ನಾನು ಒಬ್ಬ ದೊಡ್ಡ ಆಚಾರ್ಯ ಪುರುಷ ಅಂತ ಹೇಳ್ಕೊಳ್ಳಿಕ್ಕೆ ಮಾಡುದು ಆದ್ರೆ ಇದು ಸಾಯೋ ತನಕ ಈ ವ್ರತವನ್ನು ಮಾಡಿಕೊಂಡು ಇನ್ನೊಬ್ಬನ ಕಣ್ಣಿಗೆ ಮಣ್ಣೆ ಹಚ್ಚಲಿಕ್ಕೆ ಅಂತ ಕಷ್ಟದ ಸಾಧ್ಯ ಇದೆ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇದ್ದಾರೆ ಬೆಂಗಳೂರಲ್ಲೇ ಇದೆ ಬೇರೆ ಕಡೆ ಇದ್ದಾರೆ ಬೇರೆ ಕಡೆ ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲೂ ಮಾಡುವವರು ಇದ್ದಾರೆ ನಿತ್ಯ ಅಗ್ನಿಹೋತ್ರ ಮಾಡ್ತಾರೆ ಹಾಗೇನಾದ್ರೂ ಅವರಿಗೆ ಊರು ಬಿಡುವ ಪ್ರಸಂಗ ಬಂದ್ರೆ ಅಗ್ನಿಹೋತ್ರ ಮಾಡದಿದ್ರೆ ಊಟ ಮಾಡಲಿಕ್ಕಿಲ್ಲ ಅವ್ರು ಬೇರೆ ಊರಿಗೂ ಬಂದಾಗ್ಲೂ ಬರೀ ನೀರು ಹಣ್ಣು ಇಂಥದ್ರಲ್ಲಿ ಬದುಕ್ತಾರೆ 3 ದಿವಸ ಆದ್ರೆ 3 ದಿವಸ 2 ದಿವಸ 2 ದಿವಸ ಮನೆ ಮಾಡೋರು ಅದನ್ನ ಕ್ಯಾರಿ ಮಾಡೋರು ಹಾಗೊಂದು ಮತ್ತೆ ಅದು ಅನುಕೂಲ ಸಿಂಧು ಅದು ಶಾಸ್ತ್ರೀಯ ಅಂತಲ್ಲ ಆದ್ರೆ ಹೊತ್ಕೊಂಡು ಬಂದ್ ಮಾಡುವವರು ಇದ್ದಾರೆ ಆದ್ರೆ ಬಹಳ ಕಷ್ಟ ಅದೆಲ್ಲ ಟ್ರೈನ್ ಅಲ್ಲೋ ಬಸ್ ಅಲ್ಲೋ ಎಲ್ಲ ಬೆಂಕಿ ಹೊತ್ಕೊಂಡು ಹೋಗುದು ಹೇಗೆ ಬಹಳ ಕಷ್ಟದ ಕೆಲಸ ಹಿಂದೆ ಆದ್ರೆ ನಡ್ಕೊಂಡು ಹೋಗುದು ಅದನ್ನ ಹೊತ್ಕೊಂಡು ಹೋಗುದು ದೊಡ್ಡ ಕಷ್ಟದ ಕೆಲಸ ಅಲ್ಲ ಈಗ ಅದನ್ನ ನಾವು ಹಾಗೆ ಆಲೋಚನೆ ಮಾಡುದು ಬಾರಿ ಕಷ್ಟದ ಕೆಲಸ ತುಂಬಾ ಡೇಂಜರ್ ಕೂಡ ಬೆಂಕಿಯನ್ನ ಹಾಗೆ ಊರೂರು ತಿರುಗಿಸ್ಕೊಂಡು ಹೋಗುದು ಆಗ ಮನೆಯಲ್ಲೇ ಇದ್ದಾಗ ಹೆಂಡತಿಗೆ ಕೆಲವು ಮಂತ್ರಗಳನ್ನ ಹೇಳಿ ಆಹುತಿ ಕೊಡ್ಲಿಕ್ಕಿದೆ ಹೆಂಡತಿಗೆ ಮಂತ್ರ ಹೆಣ್ಮಕ್ಕಳಿಗೆ ಮಂತ್ರ ಹೇಳಿಕ್ಕಿಲ್ಲ ಅಂತ ಹೇಳುವವರಿಗೆ ಇದೊಂದು ನುಂಗಲಾರದ ತುತ್ತು ಅವರಿಗೆ ಮಂತ್ರ ಉಪದೇಶ ಇದೆ ಅವರ ಹೆಂಡತಿಯೇ ಆ ಮಂತ್ರವನ್ನ ಹೇಳಿ ಅಗ್ನಿಯಲ್ಲಿ ಆಹುತಿ ಕೊಡ್ಲಿಕ್ಕಿದೆ ಹಾಗೆ ಆಹುತಿ ಕೊಡ್ಲಿಕ್ಕಿದೆ ಅಂದ್ರೆ ವೇದಾಧಿಕಾರ ಅವರಿಗೂ ಇದೆ ಅಂತ ಆಯ್ತು ಆ ದೃಷ್ಟಿಯಲ್ಲಿ ಅಗ್ನಿಹೋತ್ರ ಮಾಡುವವನ ಹೆಂಡತಿಗೆ ಈ ಮಂತ್ರಾಧಿಕಾರದ ವ್ಯವಸ್ಥೆ ಇರುವುದರಿಂದಾಗಿ ಇನ್ ಪೂರ್ಣ ಪ್ರಮಾಣದಲ್ಲಿ ನಿಷೇಧವನ್ನು ಹೇಳಿ ಸಾಧ್ಯ ಇಲ್ಲ ಹಾಗಾದ್ರೆ ನೀವ್ ಹೇಳೋದು ಅಗ್ನಿಹೋತ್ರ ಮಾಡೋ ಹೆಂಡತಿಗೆ ಮಾತ್ರ ಅಧಿಕಾರ ಇರೋದು ಎಲ್ಲಾ ಹೆಂಡತಿಗೂ ಎಲ್ಲರ ಹೆಂಡತಿಗೂ ಅಂತ ಅನ್ನೋದು ಈಗ ಅದಕ್ಕೂ ಒಂದು ವ್ಯವಸ್ಥೆ ಇದೆ ಏನು ಅಂತಂದ್ರೆ ಯಾರು ಅದನ್ನೇ ಅಧ್ಯಯನ ಮಾಡಬೇಕು ಅಂತ ಬದುಕನ್ನ ಮುಡಿಪಾಗಿಡ್ತಾರೋ ಅವರಿಗೆ ಇದೆ ವೇದವಾದಿನಿಯರು ಅಂತ ಕರೀತಾರೆ ಅವರನ್ನ ಒಡವ ಪ್ರಾರ್ಥಿತೆಯ ಗಾರ್ಗಿ ವಾಚಸ್ಪತಿ ಮೈತ್ರಿ ಇಂತ ತುಂಬಾ ಜನರ ಈ ಉಲ್ಲೇಖವನ್ನ ಮಾಡ್ತಾರೆ ಅದಕ್ಕೋಸ್ಕರ ಬದುಕು ಮೀಸಲಾಗಿಡ್ತಾರೆ ಅಂತಂದ್ರೆ ಇದರಲ್ಲಿ ಡಿಸ್ಕ್ರಿಮಿನೇಷನ್ ಅಲ್ಲ ಅವರ ವೈಯಕ್ತಿಕ ಅನುಕೂಲಕ್ಕೋಸ್ಕರ ಹೇಳಿದ್ರು ಯಾರು ಅದನ್ನು ಓದ್ತಾನೋ ಅವನ ಜೊತೆಗೆ ಚೆನ್ನಾಗಿ ಅವನಿಗೆ ಅದಕ್ಕೆ ಅನುಕೂಲ ಮಾಡಿಕೊಟ್ರೆ ಅದರ ಫಲ ಇವಳಿಗೂ ಇದೆ ಅದರಿಂದ ನೀವು ಕಷ್ಟಪಡಬೇಡಿ ಅಂತ ಹೇಳಿದ್ರು ನಾವು ಕಷ್ಟಪಡಬೇಡಿ ಅಂತ ಹೇಳಿದ್ದನ್ನೇ ಅಯ್ಯೋ ನಮ್ಮನ್ನ ಅದರಿಂದ ಹೊರಗಿಡ್ತಾರೆ ಅಂತ ಭಾವಿಸಿದ್ರೆ ಯಾರು ಜವಾಬ್ದಾರರಲ್ಲ ನಾವು ಅದಕ್ಕೋಸ್ಕರ ಅದಕ್ಕಿಂತ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಇರುವ ಭಾರತಾದಿಗಳನ್ನ ಕೊಟ್ಟದ್ದೇ ಈ ಕಾರಣದಿಂದ ನೀವು ಕಷ್ಟಪಟ್ಟು ಅದರ ತಾತ್ಪರ್ಯವನ್ನ ವೇದದ ಅಂತರಂಗ ಯಾಕಂದ್ರೆ ವೇದದ ಅರ್ಥ ಮಾಡಿಕೊಳ್ಳುವುದಷ್ಟು ಸುಲಭದ ಸಂಗತಿ ಇಲ್ಲ ನಿಮಗೆ ಎಷ್ಟು ಕಷ್ಟಪಟ್ಟು ಓದಿದ್ರು ಸುಲಭದಲ್ಲಿ ನೀವು ಇಲ್ಲಿ ಈ ಶ್ಲೋಕಗಳನ್ನು ಓದಿದಾಗೆ ಅರ್ಥ ಮಾಡ್ಕೊಳ್ಳಿ ಬರುವಂತ ಸಂಗತಿ ಅಲ್ಲ ಅದ್ರ ತಪ್ಪರ್ಥ ಆದ್ರೆ ಕೆಟ್ಟ ಪರಿಣಾಮ ಜಾಸ್ತಿ ಇದರಲ್ಲಿ ನೀನೇನು ಶ್ಲೋಕ ಓದುವಾಗ ಹೆಚ್ಚು ಕಮ್ಮಿ ಆದ್ರೂ ಕೂಡ ಇನ್ನೊಂದು ಸರ್ತಿ ಸರಿ ಮಾಡ್ಕೊಂಡ್ರೆ ಅಂತ ಘೋರ ಪಾಪ ಅಂತ ಏನ್ ಮಾಡುದು ನೀವು 4 ಜನಕ್ಕೆ ತಪ್ಪು ಮೆಸೇಜ್ ಕೊಟ್ರೆ ಅದು ಅವರ ಉಪಾಸನೆಯಲ್ಲಿ ತಪ್ಪಾಯಿತು ಅಂತ ಶಿಕ್ಷೆ ಸಿಗ್ಬೋದಿರುತ್ತು ಹೇಳಿದ್ರಿಂದನೇ ಒಂದು ತಪ್ಪಾಯಿತು ಅಂತ ಅನ್ನೋ ದೋಷ ಇಲ್ಲ ಆದ್ರೆ ವೇದ ಹಾಗಲ್ಲ ಅದು ಸೃಷ್ಟಿ ಆರಂಭದಿಂದ ಒಂದೇ ತರ ಬರುವಂತಹ ಅಕ್ಷರಗಳ ವಿನ್ಯಾಸ ಅದು ಅದನ್ನ ಹೆಚ್ಚು ಕಮ್ಮಿ ಮಾಡುವ ಹಾಗಿಲ್ಲ ಏನೇ ನಿಮ್ಗೆ ಚೇಂಜ್ ಅಂತ ಮಾಡ್ಬೇಕು ನಿಮ್ಗೆ ಯಾಕೆ ನಾಲ್ಕು ತಿರುಗಲ್ಲ ಅಂತ ಈ ಶಬ್ದ ಬೇಡ ಇನ್ನೊಂದು ಶಬ್ದ ಹೇಳ್ತೇನೆ ಅಂತ ಬದಲಾಯಿಸ್ಕೊಳ್ಳಿಕ್ಕೆ ಆಗುವಂತದ್ದಲ್ಲ ಅದರ ಸ್ವರ ಸಮೇತ ಬರೀ ಅಕ್ಷರ ಮಾತ್ರ ಅಲ್ಲ ಅದರಲ್ಲಿ ಉದಾತ್ತ ಹೇಳುವುದನ್ನ ಅನುದಾತ್ತ ಹೇಳುವುದನ್ನ ಸ್ವರಿತ ಹೇಳುವುದನ್ನ ಪ್ರಚಯ ಹೇಳುವುದನ್ನ ಅಷ್ಟರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ಅದರ ಪರಿಣಾಮ ನಮ್ಮ ದೇಹದ ಮೇಲೆ ಪಕ್ಕ ಮೂಡುತ್ತೆ ಅದನ್ನೇ ಇಂದ್ರಶತ್ರೋರ್ವರ್ಧಸ್ವ ಅಂತ ಅವನು ಆಹುತಿ ಕೊಡ್ಲಿಕ್ಕೆ ಹೋಗಿ ಇಂದ್ರನಿಂದ ಸಾಯುವ ಮಗ ಹುಟ್ಟಬೇಕು ಅಂತ ಅವನ ಉದ್ದೇಶ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತಿತ್ತು ಅವನು ಹೇಳುವ ಒಂದು ಸ್ವರತೋಪರಾಧ ಒಂದು ಸ್ವರದ ವ್ಯತ್ಯಾಸದಿಂದ ಇಂದ್ರ ಶತ್ರೋರ್ವರ್ಧಸ್ವ ಆಯಿತು ಇಂದ್ರ ಶತ್ರು ಅಂದ್ರೆ ಇಂದ್ರನೇ ಶತ್ರುವಾದವನು ಹುಟ್ಟಿದ ಇಂದ್ರ ಶತ್ರೋರ್ವರ್ಧಸ್ವ ಅಂತ ಹೇಳಬೇಕಿತ್ತು ಅವನು
ಶತ್ರು ದೊಡ್ಡವನಾಗ್ಬೇಕಿತ್ತು, ಇಂದ್ರ ಚಿಕ್ಕವನಾಗ್ಬೇಕಿತ್ತು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಕೇಳುವ ಬದಲು ಇಂದ್ರನಿಂದ ಸಾಯುವ ಮಗ ಹುಟ್ಟಲಿ ಅಂತ ಕೇಳಿದ, ಅದ ಪರಿಣಾಮ ವೃತ್ರಾಸುರ ಇಂದ್ರನ ಕೈಯಲ್ಲಿ ಸತ್ತ. ಇದು ಒಂದು ಉದಾಹರಣೆ ಕೊಟ್ಟದ್ದು. ಈ ತರದ ಅನೇಕ ಭಾಗಗಳಲ್ಲಿ ಎಷ್ಟೋ ಸತಿ ಕೆಲವೊಂದ್ಸತಿ ಪುರಾಣದಲ್ಲೂ ಶಬ್ದ ತಪ್ಪಾಗಿ ಅದರಿಂದ ಅದು ನಿರಂತರ ಉಪಾಸನೆ ಅಂತ, ಒಂದ್ ದಿವಸದಲ್ಲ, ನಿರಂತರ ಅದೇ ತಪ್ಪನ್ನು ಉಪಾಸನೆ ಮಾಡಿ ಕೆಟ್ಟ ಪರಿಣಾಮ ಉಂಟದ್ದನ್ನ ಹೇಳ್ತಾರೆ. ಭಾರ್ಯಾಂ ಅವ ದಿನ ಪಾರಣ ಮಾಡ್ತಿದ್ದ, ಭಾರ್ಯಾಂ ಭಕ್ಷಕ ಬೈರಲಿ, ಅವನು ಗೊತ್ತಿಲ್ಲ ಅದರ ಕೆಟ್ಟ ಪರಿಣಾಮ ಅವನ ಹೆಂಡತಿ ತೀರಿರೋದು, ಅದು ಅವನಿಗೆ ಇಷ್ಟಾಪಟ್ಟೆ ಗೊತ್ತಿಲ್ಲ ಮುಗಿದ ಮೇಲೆ. ಆದ್ರೆ ಗೊತ್ತಿದ್ದು ಹೇಳಿದ್ದು ಗೊತ್ತಿದ್ದು ಹೇಳಿದ್ರೆ ಅದು ಅವನಿಗೆ ಫಸ್ಟ್ ಕೊಡ್ಲಿ, ಯಾಕಂದ್ರೆ ಕೆಟ್ಟ ಪ್ರಯೋಗ ಮಾಡಲಿ ಬರುವುದಿಲ್ಲ ಅದರಿಂದ. ಅದ್ರ ಉದ್ದೇಶ ಯಾವಾಗ್ಲೂ ಪರಿಣಾಮ ಬೀರುದು ಅಂದ್ರೆ ಅವನಿಗೆ ಅಹಿತ ಆಗುವಂತೆಯೇ ಆಗುತ್ತದೆ. ಅವನು ಇಷ್ಟ ಪ್ರಕಾರ ನಡೆಯುದ್ರಿಂದ ಅಂದ್ರೆ ಮಂತ್ರ ದುರ್ಬಲ ಆಯ್ತದ ಅವನಿಗಿಂತ, ಹಾಗಾಗುದಿಲ್ಲ. ಕೆಲವೊಮ್ಮೆ ಆ ಮಂತ್ರಗಳನ್ನು ಹಾಕಿ ಕೆಟ್ಟ ಪ್ರಯೋಗ ಮಾಡ್ತಾನೆ, ಮೊದಲು ಫಲಿಸುತ್ತೆ, ಆದ್ರೆ ಅದಕ್ಕಿಂತ 10 ಪಟ್ಟು ಕೆಟ್ಟ ಫಲವನ್ನು ಅವನು ಆಮೇಲೆ ಉಳಬೇಕಾಗತ್ತೆ. ಅದಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ಬೇಡಿ, ಅದರಿಂದ ಇನ್ನೂ ಹೆಚ್ಚು ಕೆಟ್ಟ ಫಲವನ್ನು ನೀನೇ ಮುಂದೆ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳೋದು ಎಷ್ಟೋ ಕಡೆ ಹೇಳ್ಕೊಡ್ತಾರೆ. ಈಗ ಅಂತೂ ಎಲ್ಲ ವೇದದ ಕಾಲದಲ್ಲಿ ಇತ್ತು, ಆದ್ರೆ ಅವರು ಈ ಸಾಂಸಾರಿಕ ಬದುಕುಗಳಿಂದ ಹೊರಗಿದ್ದೆ ಕಾಡಿನಲ್ಲೇ ಋಷಿಕೇರಂತೆಯೇ ಬದುಕಿದವರು. ಈಗ ಘೋಷ ಅಂತ ಒಬ್ಳಿದ್ದಾಳೆ, ಅವಳ ಹೆಸರು ಘೋಷ ಅಂತ. ಅವಳು ಕಂಡ ಮಂತ್ರ ಇದೆ, ಇಡೀ ಇರ್ಬೇಕಂದ್ರೆ ಒಂದು ಮಂತ್ರ ಇರುತ್ತೆ ಅವಳು ಕಂಡದ್ದು. ಅವಳು ಅದ ಆ ತಪಸ್ಸಿನ ಬಲದಿಂದ ಅದನ್ನ ಉಪನಿಷತ್ತು ಹೇಳುತ್ತೆ. ಅವಳು ಇಂಥ ಮಂತ್ರ ಕಂಡವಳು, ಅವಳ ಈ ಮಂತ್ರವನ್ನ ನಾವು ನಿತ್ಯದಲ್ಲಿ ಉಪಾಸನೆ ಮಾಡಿದೆವು ಅಂತಂದ್ರೆ ನಮಗೆ ಇಂತಿಂತ ಪಾಪಗಳು ಪರಿಹಾರ ಆಗುತ್ತೆ ಅಂತ ಇತರ ಉಪನಿಷತ್ತಿನಲ್ಲಿ ಬರುತ್ತೆ. ಅಂದ್ರೆ ಓದಿಕ್ಕೆ ಇಲ್ಲ ಅಂತ 100 ಕ್ಕೆ 100 ನಿಷೇಧ ಇಲ್ಲ, ಆದ್ರೆ ಓದುವವರಿಗೆ ಇರಬೇಕಾದ ಅರ್ಹತೆಯನ್ನು ತುಂಬಾ ಹೇಳ್ತಾರೆ. ಆ ಕ್ರಮದಲ್ಲಿ ಯೋಚನೆ ಮಾಡಿದಾಗ ನಮ್ಗೆ ಅದಕ್ಕಿಂತ ಸುಲಭದಲ್ಲಿ ಅದಕ್ಕಿಂತ ಹೆಚ್ಚು ಅರ್ಥವನ್ನ ಅದಕ್ಕಿಂತ ಹೆಚ್ಚು ಸುಲಭ ಸಾಧ್ಯವಾಗಿ ತಪ್ಪು ದಾರಿಯಲ್ಲಿ ತುಳಿಲಿಕ್ಕೆ ಅವಕಾಶವೇ ಇಲ್ಲದಂತಹ ಮಾರ್ಗವನ್ನು ನಾವು ಅನುಸರಿಸುವಾಗ ಇದನ್ನ ಬಿಟ್ಟರು ನಮ್ಗೇನು ತೊಂದರೆ ಇಲ್ಲ. ಹಾಗೆ ಓದುವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಫಲ ನಮಗೂ ಇದೆ. ಮಕ್ಕಳನ್ನ ಚೆನ್ನಾಗಿ ಓದಿಸೋಣ, ಮನೆಯಲ್ಲಿದ್ದವರಿಗೆ ಅದನ್ನ ಕಿವಿ ಹಿಂಡಿ ಹೇಳಬೇಕು ನೀವು ಇದನ್ನ ಮಾಡಿ ಇದನ್ನ ಮಾಡಿ ಅಂತ ಅಷ್ಟೇ ಹೇಳಿದ್ರು ಅದರಿಂದನೂ ಫಲ ನಮಗೆ ಇದೆ. ಯಾಕೆಂದ್ರೆ ಎಷ್ಟೋ ಸಂದರ್ಭದಲ್ಲಿ ವ್ಯವಹಾರದ ಒತ್ತಡದಿಂದ ಕೈಜಾರುದಿರುತ್ತೆ ಮನೆಯ ಪರಿಸ್ಥಿತಿ, ಆಗ ಇವರು ಮತ್ತೆ ಮತ್ತೆ ಅದಕ್ಕೆ ಗೃಹ ಅಂತ ಕರೆಯುದು, ಗೃಹಿಣಿ ಗೃಹ ಮುಚ್ಚತೆ, ತಪ್ಪಿ ಹೋದರೆ ಗೃಹ ಮುಚ್ಚತ್ತೆ. ಯಕ್ಷ ಮುಂದೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಪ್ರಿಯ ವಚನವಾದಿ ಕಿಂ ಲಭತೆ, ಆಮೇಲೆ ಏನಿದೆ, ವಿಮೃಷಿತ ಕಾರ್ಯಕರ ಕಿಂ ಲಭತೆ, ಅಲ್ಲೇನು ಕಿಂ ಲಭತೆ, ಬಹು ಮಿತ್ರಕರ ಕಿಂ ಲಭತೆ, ಧರ್ಮೇ ರಥ ಕಿಂ ಲಭತೆ ಕಥಯ. ಪ್ರಿಯ ವಚನವಾದಿ ಒಳ್ಳೆಯ ಮಾತುಗಳನ್ನು ಹೇಳುವ ಏನ್ ಪಡಿತಾನೆ, ವಿಮೃಶಿತ ಕಾರ್ಯಕರ ಎಲ್ಲವನ್ನ ವಿಮರ್ಶೆ ಮಾಡಿಯೇ ಕಾರ್ಯವನ್ನು ಯಾರು ಮಾಡುತ್ತಾನೋ ಅವನೇನನ್ನು ಪಡಿತಾನೆ, ಬಹುಮಿತ್ರಕರ ತುಂಬಾ ಜನ ಗೆಳೆಯರನ್ನ ತುಂಬಾ ಜನರ ಜೊತೆಗಿನ ಒಡನಾಟವನ್ನ ಹಂಚಿಕೊಂಡವ ಯಾವ ರೀತಿ ಬದುಕ್ತಾನೆ, ಧರ್ಮದಲ್ಲಿಯೇ ಸದಾ ರತನಾದವನಿಗೆ ಏನ್ ಸಿಗುತ್ತೆ. ಪ್ರಿಯ ವಚನವಾದಿ ಪ್ರಿಯೋ ಭವತಿ, ಯಾರು ಒಳ್ಳೆಯ ಮಾತುಗಳನ್ನು ಇನ್ನೊಬ್ಬರಿಗೆ ಹಿತವಾಗಿ ಅಂತ ಬಯಸ್ತಾನೋ ಅವನು ಹಿತವನ್ನೇ ಪಡಿತಾನೆ, ಪ್ರಿಯವಾದದ್ದನ್ನೇ ಪಡಿತಾನೆ. ನಾವು ಎಷ್ಟು ಅವನಿಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಬೇಡವಾದ ಯೋಚನೆ ಮಾಡ್ತೀವೋ ಅದರ 10 ಪಟ್ಟು ನಮಗೆ ಅಂತ ಬೇಡವಾದ ಅನಾನುಕೂಲತೆಗಳು ಉಂಟಾಗುತ್ತೆ. ರೋಗ ಬರುವುದಾಗಲಿ ಅಥವಾ ಸಮಾಜದಲ್ಲಿ ಜೀವನದಲ್ಲಿ ನಾವು ಕಷ್ಟ ಪಡುವುದಾಗಲಿ ನಮ್ಮ ಆಟಿಟ್ಯೂಡ್ನ ಮೇಲೆ ನಿರ್ಧಾರ ಆಗುತ್ತೆ. ನಾವು ಬೇರೆ ಎಲ್ಲರಿಗೂ ಒಳ್ಳೇದಾಗಿ ಅಂತ ಯೋಚನೆ ಮಾಡ್ತಾ ಇದ್ರೆ ಮೇಲ್ನೋಟಕ್ಕೆ ಅವನನ್ನ ಹಿಂಸೆ ಮಾಡುವುದು ಅಥವಾ ಅವನ ಸಹಾಯ ಬುದ್ಧಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು ತರ ಕಾಣುತ್ತೆ, ಆದ್ರೆ ಪರಿಣಾಮದಲ್ಲಿ ಕೊನೆಯಲ್ಲಿ ಅದೇ ತಪ್ಪು ಆಯ್ತು ಅಂತ ಗೊತ್ತಾಗಿ ಅವನೇ ಇವನ ಹತ್ರ ಬಂದು ಮುಂದೆ ಕ್ಷಮೆ ಕೇಳಿ ಬದುಕಿನುದ್ದಕ್ಕೂ ಅವನಿಗೆ ಸಹಾಯಕನಾಗಿರ್ತಾನೆ. ಅದರಿಂದಾಗಿ ಯಾರು ಪ್ರಿಯ ವಚನ ಎಲ್ಲರಿಗೂ ಒಳ್ಳೆಯದಾಗಿ ಅನ್ನುವ ಮಾತುಗಳನ್ನ ಪ್ರಸಾರ ಮಾಡುತ್ತಾನೋ ಅವನಿಗೆ ಪ್ರಿಯವೇ ಉಂಟಾಗುತ್ತೆ. ವಿಮರ್ಶಿತ ಕಾರ್ಯಕರ ಅಧಿಕಂ ಜಯತೆ, ಯಾರು ಪ್ರತಿಯೊಂದು ಕೆಲಸವನ್ನ ಯೋಚನೆ ಮಾಡಿ ಮಾಡಬೇಕಾ ಬೇಡವಾ, ಇದರ ಸಾಧಕ ಏನು ಬಾಧಕ ಏನು, ಇದನ್ನು ಮಾಡಿದ್ರಿಂದ ಒಳ್ಳೆ ಪರಿಣಾಮ ಎಷ್ಟು ಕೆಟ್ಟ ಪರಿಣಾಮ ಎಷ್ಟು, 100 ಕ್ಕೆ 100 ಎಲ್ಲ ಒಳ್ಳೆ ಪರಿಣಾಮ ಆಗುವ ಕಾರ್ಯ ಮಾಡಿ ಬರುವುದಿಲ್ಲ. ಅದರಲ್ಲಿ ಒಂದು ಭಾಗ ಎಲ್ಲೋ ನಾವು ಇವನ ಪರ ವಹಿಸಿದ್ದೇವೆ ಅಂತಂದಾಗ ಇವನಿಗೆ ವಿರೋಧ ಆಗ್ಲೇಬೇಕು. ವಸ್ತುತಃ ಇವನಲ್ಲಿ ಇಂಟೆನ್ಷನ್ ಚೆನ್ನಾಗಿತ್ತು, ಆದ್ರೆ ಇವನ ನ್ಯಾಯ ಇದೆ.
ನಾವಾಗ ಅನಿವಾರ್ಯವಾಗಿ ನ್ಯಾಯದ ದೃಷ್ಟಿಯಲ್ಲಿ ಮಾತಾಡಬೇಕಾಗುತ್ತೆ. ಇವನಿಗೆ ಸಮಾಧಾನ ಮಾಡಿ ಹೇಳಬೇಕಾಗುತ್ತೆ. ಇವನು ಕೆಲವೊಂದು ಸಿಟ್ಟು ಮಾಡ್ಕೊಂಡು ಹೋಗ್ಲೂಬಹುದು, ಹೇಳಿಕ್ಕಾಗಲ್ಲ. ಅದರಿಂದ ಎಲ್ಲರನ್ನು ತೃಪ್ತಿಪಡಿಸಲಿಕ್ಕಾಗುವುದಿಲ್ಲ. ಕನಿಷ್ಠ ಪಕ್ಷ ಹೆಚ್ಚು ಸತ್ಯ, ಹೆಚ್ಚು ಪ್ರಾಮಾಣಿಕತೆ, ಹೆಚ್ಚು ನ್ಯಾಯ ಯಾವ ಕಡೆಗಿದೆಯೋ ಆ ಕಡೆಗೆ ನಾವು ವಾಲಬೇಕಾಗುತ್ತೆ. ಅದರಿಂದ ಅವನು ಅಧಿಕಂ ಜಯತಿ, ಹೆಚ್ಚು ಕೆಲಸಗಳಲ್ಲಿ ಜಯವನ್ನು ಸಾಧಿಸುತ್ತಾನೆ. ಬಹುಮಿತ್ರಕರ ಸುಖಂ ವಸತೆ, ತುಂಬಾ ಜನರ ಜೊತೆ ಒಳ್ಳೆ ಸಂಬಂಧಗಳನ್ನು ಇಟ್ಟುಕೊಂಡವರು. ತುಂಬಾ ಜನರ ಜೊತೆಗೆ ಸಂಬಂಧ ಅಂದ್ರೆ ಆ ತುಂಬಾ ಜನರು ಎಂತವರು ಅನ್ನೋದ್ರ ಮೇಲೆ ಡಿಪೆಂಡ್. ಎಲ್ಲ ಪುಡಾರಿಗಳು ಕಿಲಾರಿಗಳಾಗ್ಬಿಟ್ಟಿದ್ರೆ ಅವರು ಈ ನಂತರನು ಅಂತದ್ದೇ ವರ್ತನೆ ನಡ್ಕೊಂಡು ಇಷ್ಟು ಟೆನ್ಷನ್ ತಂದು ಹಾಕ್ತಾರೆ ಹೊರತು ಹಾಗಲ್ಲ. ಬಹುಮಿತ್ರಕರ ಅಂದ್ರೆ ಯಾರು ಮಿತ್ರ ಅಂತಂದ್ರೆ ವಿನೋದಿ ತ್ರಾಯತೆ ಚೈತಿ ಮಿತ್ರಂ, ಯಾರು ಸಮಸ್ಯೆಯನ್ನ ಮೊದಲೇ ಅರಿತು ಆ ಸಮಸ್ಯೆಗೆ ಸೊಲ್ಯೂಷನ್ ಅನ್ನು ಕೊಡುವಷ್ಟು ಇವನ ಸಮಾನ ಮನಸ್ಸರು ಯಾರಿದ್ದಾನೋ ಅಂತವರಿಗೆ ಮಿತ್ರ ಅಂತ. ಅಂತಹ ಮಿತ್ರರನ್ನ ಅಂತಹ ಮಿತ್ರರನ್ನ ನಾವು ಹೊಂದಿದ್ರೆ ಅಂತ ಬದುಕು ಸುಖವಾಗಿರುತ್ತೆ. ಸುಖಂ ವಸತೆ, ಅವನಿಗೆ ಎಂತ ಕಷ್ಟ ಬಂದಾದ್ರೂ ಕಷ್ಟ ಅಂತ ಅನ್ಸೋದಿಲ್ಲ. ನಾವು ಅದ ನಮ್ಗೆ ಬೇರೆ ಯಾವುದೇ ಸಪೋರ್ಟ್ ಇಲ್ಲ ಅಂತ ತುಂಬಾ ಕಷ್ಟಪಡುವ ಸಂದರ್ಭದಲ್ಲೂ ಅನಾಯಾಸವಾಗಿ ಯಾರೋ ಬಂದು ಏನ್ ಯೋಚನೆ ಮಾಡಿಬಿಡಿ ನಾವೆಲ್ಲ ಮಾಡಿಕೊಡ್ತೇವೆ ಅಂತ ಮಾಡಿ ನಾವು ಏನೋ ಆಗೋಗುತ್ತೆ ಅಂತ ಅನ್ಕೊಂಡು ಎರಡು ನಿಮಿಷದಲ್ಲ ತಿಳಿ ಹಾಕಿ ಪರಿಹಾರ ಆಗೋಗುತ್ತೆ. ಎಷ್ಟೋ ಸತ್ಯ ಆಗುತ್ತೆ ನಮ್ಮ ಅನುಭವದಲ್ಲೇ. ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ದು ಹೌದು ಅಂತಾಗಿದ್ರೆ, ಎಲ್ಲರಿಗೆ ಹಿತವಾಗಿ ಬದುಕಿದ್ದು ಹೌದು ಅಂತಾದ್ರೆ, ನಮ್ಮ ಬದುಕಿನಲ್ಲೂ ಅಂತ ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ನಾವು ಬಯಸದೇ ಎಲ್ಲಿಂದಲೂ ಸಹಾಯ ಬಂದು ತಿಳಿ ಹಾಕಿ ಹೋಗುತ್ತೆ. ಎಷ್ಟ ಧರ್ಮರತಃ ಸಗತಿಂ ಲಭತೆ, ಯಾರು ಧರ್ಮದಲ್ಲಿಯೇ ಬದುಕನ್ನ ಸ್ಥಿರವಾಗಿ ಇರಿಸಿಕೊಂಡಿದ್ದಾನೋ ಅವನಿಗೆ ಒಳ್ಳೆಯ ದಾರಿ ಸಿಗುತ್ತೆ, ಒಳ್ಳೆಯ ಗತಿ ಸಿಗುತ್ತೆ. ಅಂದ್ರೆ ಅವನು ಹೋಗುವ ದಾರಿಯಲ್ಲಿ ಅವನಿಗೆ ತಡೆಗಳು ಬರುವುದು ಇಲ್ಲವೇ ಇಲ್ಲ, ಒಳ್ಳೆಯ ದಾರಿಯನ್ನ ಅನುಭವಿಸ್ತಾನೆ. ಯಕ್ಷ ಕೋ ಮೋದತೆ ಕಿಮಾಶ್ಚರ್ಯಂ ಕಃ ಪಂಥಾವ ಕಾಚ ವಾರ್ತಿಕ ವದನೆ ಚತುರ ಪ್ರಶ್ನಾನ್ ಮೃತ ಜೀವಂತು ಬಾಂಧವಾ. ಈ ನಾಲ್ಕು ಪ್ರಶ್ನೆಗಳಿಗೆ ಎಲ್ಲವನ್ನು ಕೋ ಮೋದತೆ ಒಂದ್ ಪ್ರಶ್ನೆ, ಕಿಮಾಶ್ಚರ್ಯಂ ಎರಡನೇ ಪ್ರಶ್ನೆ, ಕಃ ಪಂಥಾಹ ಯಾವುದು ದಾರಿ ಮೂರನೇ ಪ್ರಶ್ನೆ, ಕಾಚ ವಾರ್ತಿಕ ಯಾವುದು ಲೋಕದ ಅತ್ಯಂತ ದೊಡ್ಡ ಸುದ್ದಿ, ಯಾರು ಚೆನ್ನಾಗಿರ್ತಾನೆ ಮೊದಲನೇ ಪ್ರಶ್ನೆ, ಪಂಚಮೇ ಹನಿ ಷಷ್ಠೇ ವಾ ಶಾಕಂ ಪಚತಿ ಸ್ವೇ ಗೃಹೇ ಅನೃಣಿ ವಿಪ್ರವಾಸೀಚ ಅಪ್ರವಾಸೀಚ ಸವಾರಿಚರ ಮೋದತೆ. ಯಾರು ಸುಖವಾಗಿರ್ತಾನೆ ಅಂದ್ರೆ ಒಂದ್ ಎರಡು ಮೂರು ವಿಷಯಗಳನ್ನು ಹೇಳ್ತಾರೆ. ವಾರದಲ್ಲಿ ಮನೆಯಲ್ಲಿ ನಾಲ್ಕು ದಿವಸ ಐದು ದಿವಸಗಳಿಗೆ ಒಮ್ಮೆ ಆದರೂ ಕೂಡ ತಮ್ಮದೇ ಪದಾರ್ಥಗಳನ್ನು ಬಳಸಿ, ತಾನು ದುಡಿದ ಪದಾರ್ಥಗಳನ್ನು ಬಳಸಿ ಅತಿಥಿಗಳನ್ನೆಲ್ಲ ಕರೆದು ಸತ್ಕಾರ ಮಾಡಿ ಯಾರು ಬದುಕ್ತಾನೋ ಅವನು ಮೋದತೆ ಸುಖವಾಗಿರ್ತಾನೆ. ಮನೆಯ ಮೇಲೆ ಅದೇ ಅಲ್ವಾ, ಮನೆ ಅಂತ ಕಟ್ಟಿಕೊಳ್ಳುದು ಯಾವಾಗ್ಲೇ ಅವರು ಮಠಕ್ಕೆ ಹೋಗುದು, ಊಟ ತಿಂಡಿ ನಿದ್ದೆ ರಾತ್ರಿ ಎಲ್ಲ ಅಲ್ಲೇ ಮನೆಯಲ್ಲೇ. ಮನೆಯಿಂದ ಚಂದ ಆಗುದು ಯಾವಾಗ ಅಂದ್ರೆ ನಮ್ಮ ಮನೆಗೆ ಒಂದು ನಾಲ್ಕು ಜನ ಬಂದು ಹೋಗಿ ಅವರಿಗೆ ಕಷ್ಟದಲ್ಲಿದ್ದಾಗ ಆಶ್ರಯ ಸಿಗುತ್ತೆ ಅಂದ್ರೆ ಅದು ಮನೆ. ಪಂಚಮಿ ಅಥವಾ ಷಷ್ಠೇವಾ ಹನಿ, ಐದು ಆರು ದಿನಗಳಿಗೆ ಒಮ್ಮೆ ಆದರೂ ಕೂಡ ಮನೆಯಲ್ಲಿ ಶಾಖಂ ಪಚತೆ, ಇವನೇ ಕತ್ತರಿಸಿದ ತರಕಾರಿಗಳಿಂದ ಬೇಯಿಸಿದ ಒಳ್ಳೆಯ ಅಡಿಗೆಯನ್ನ ಪದಾರ್ಥವನ್ನ ಚೆನ್ನಾಗಿ ಅತಿಥಿಗಳಿಗೆ ಕರೆದು ಬಡಿಸ್ತಾನೆ ಅಂತಂದ್ರೆ ಆ ಮನೆಯಲ್ಲಿ ಯಾವತ್ತೂ ಮತ್ತೆ ಅವನು ಪ್ರತ್ಯೇಕ ಅಶ್ವಮೇಧ ಯಾಗ ಮಾಡಬೇಕಾಗಿಲ್ಲ. ನಾವು ಇವತ್ತು ಈ ಉತ್ಸವ ಆ ದೇವಸ್ಥಾನಕ್ಕೆ ಹೋಗುದು, ಇವತ್ತು ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಹೋಗ್ಬಿಡೋಣ, ಎಲ್ಲೆಲ್ಲಿ ವಾರಾನ್ನ ಇದೆ ಅಂತನ್ನುವ ಹಾಗೆ ಮನೆ ಕಟ್ಟಿದ್ಮೇಲೂ ಅದೇ ಊಟ ಹುಡ್ಕೊಂಡು ಹೋದ್ರೆ ಮನೆಗೆ ಯಾವ ಅರ್ಥವೂ ಇಲ್ಲ ಅನ್ನೋದು ಒಂದು ಮಾತು. ಅಂದ್ರಣಿ ಇನ್ನೊಬ್ಬ ಸುಖವಾದ ಪುರುಷ ಯಾರು ಅಂತಂದ್ರೆ ಯಾರು ಸಾಲ ಇದ್ದ ಬದುಕ್ತಾನೋ ಅವನು ಸುಖಿ. ಸಾಲ ಇದ್ದವನ ಟೆನ್ಷನ್ ದುಡಿದ್ರಲ್ಲಿ ಅವನ ತಲೆಯಲ್ಲಿ ತನಗೆ ಸುಖಕ್ಕೆ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಕೊಡ್ಬೇಕಲ್ಲ ಇ ಎಂ ಐ ಕಟ್ಟೋದು ಅಂತ ಒಂದು ತಲೆಯಲ್ಲಿ ಬಂದು ಬಿಟ್ರೆ ಪ್ರಾಣ ಹೋಗುತ್ತೆ. ಕೊನೆಗೆ ಹೋಗೋ ಅವನ ಮೇಲೆ ಬಟ್ಟೆ ಮಾತ್ರ ಇರಬೇಕು ಲಾಸ್ಟ್ ಅಂತ ಕಟ್ಟುವಾಗ, ಆ ಪರಿಸ್ಥಿತಿಗೆ ಬಂದಿಲ್ಲಂತೆ. ಅದೇನು ಅಂದ್ರೆ ನಮ್ಗೆ ಕಟ್ಟಲಿಕ್ಕೆ ಸುಲಭ ಆಗುತ್ತೆ ಅಂತ ಇ ಎಂ ಐ ಆಗಿರುತ್ತೆ, ಆದ್ರೆ ಅದ್ರ ಎರಡು ಪಟ್ಟು ಕಟ್ಟಿರ್ತೇವೆ. ಅದನ್ನೇ ನಾವು ಒಂದೇ ಸಂತೆ ಕಟ್ಟಿದ್ರೆ ಅಷ್ಟು ಅಂತ ದೊಡ್ಡ ಉಳಿಸಿ ಇನ್ನೊಂದು ಮನೆ ಕಟ್ಬೋದಿತ್ತು. ನಮ್ಗೆ ಗೊತ್ತಿಲ್ಲದೇನೆ ಸುಲಭ ಆಗುತ್ತೆ ಅಂತ ಅನ್ಕೊಂಡು ಅವರು ಅಂತದ್ದನ್ನೇ ಬಯಸ್ತಾರೆ. ಕೆಲವೊಂದ್ಸರ್ತಿ ಅದ ಅನುಕೂಲವೂ ಹೌದು, ಯಾಕಂದ್ರೆ ಅಷ್ಟು ದುಡ್ಡು ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಕೊಡೋನು ಯಾಕೆ ಕೊಡ್ತಾನೆ, ನಾವು ಅದನ್ನ ಸ್ವಲ್ಪ ಸರಳವಾಗಿ ಒಂದು ಕಡೆ ಮೊತ್ತವಾಗಿ ಕೂಡಿಟ್ಟು ಮಾಡಿದಾಗಲೇ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗೆ ಅದು ಸೇಫ್. ನಾವು ಮಧ್ಯದಲ್ಲಿ ಕೊಡ್ತಾ ಕೊಡ್ತಾ ಹೋಗ್ತಾ 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 ಅದು ಬಡ್ಡಿ ಜಾಸ್ತಿ ಆಗಿ ಬೆಳೀತಾ ನೀವು ಇನ್ನೂ ನಾಲ್ಕು ತಿಂಗಳು ಕಟ್ಟಬೇಕು ಅಂತಂದಾಗ ನೀವು ಹೋಗಿ ಈಗ ಬರುತ್ತೆ, ಎಲ್ಲಿ ಮುಗೀತು ಅಂತ ಅನ್ಕೊಂಡಂತ ಅಲ್ಲಿಗೆ ಮುಗಿದಿಲ್ಲ. ಪ್ರತಿ ದಿವಸ ಅವನು ದುಡಿತದಲ್ಲಿ ಟೆನ್ಷನ್ ಅವನಿಗೆ, ಏನಂದ್ರೆ ಈ ದುಡಿತದಲ್ಲಿ ಸಿಗುವಂತ ಭಾಗ ಇಷ್ಟೇ ನನಗೆ, ಉಳಿದಿದ್ದೆಲ್ಲ ಬ್ಯಾಂಕಿಗೆ ಹೋಗುತ್ತೆ. ಅವನು ಅನ್ಕೊಳ್ದು 46 ಸಂಬಳ ಅಂತ ಹೇಳಿದ್ವಿ,
25,000 ಬ್ಯಾಂಕ್ ಅಂತ ಬಂದ ತಕ್ಷಣ ಕಟ್ ಅಂತ ಕಟ್ ಆಗಿರುತ್ತೆ. ಬರುತ್ತೆ 25,000 ಕತ್ತರಿಸಲಾಗಿದೆ, ನಿಮ್ ತಲೆನೇ ಜೀವನಕ್ಕೆ ಕತ್ತರಿಸಿದಂಗೆ ಆಗುತ್ತೆ. ಅಂದ್ರೆ ನೀ ಅಪ್ರವಾಸಿ ನಿರಂತರ ತಿರುಗಾಡ್ತಾ ಇರ್ತಾನಲ್ಲ ಅವನಿಗೆ ಸುಖ ಇಲ್ಲ ಮತ್ತೆ ದೂರ ಇರು ಎರಡು ರೀತಿ. ಅಪ್ರವಾಸ ಅಂತಂದ್ರೆ ಯಾವ್ದಾದ್ರೂ ದರ್ಶನ ಹೋಗೋದು, ಕ್ಷೇತ್ರ ಯಾತ್ರೆ ಇದೆಲ್ಲ ಅಲ್ಲ, ಈ ತಿರುಗಾಡ್ತಾನೆ ಇರ್ತಲ್ಲ ಕೆಲವರ ಬದುಕೆ ಬರೀ ತಿರುಗಾಡೋದು. ಇವತ್ತು ಇಲ್ಲಿರ್ತೇನೆ ನಾನು ಇನ್ನೊಂದಿರ್ತೇನೆ. ಯಾರು ವಿಶ್ವಸಂಸಾರಿಗಳಾಗಿ ಬದುಕ್ತಾ ಇರ್ತಾರೋ ಅವ್ರಿಗೆ ಬೇರೆ, ಅವರು ಸನ್ಯಾಸಿಗಳು ಹಾಗೆ ಇರ್ಬೋದು, ಅವ್ರು ಬಹುದಕ್ಕರು ಬಹಳ ಮನೆ ನೀರು ಕುಡಿದವರು. ಆದ್ರೆ ಒಬ್ಬ ಗೃಹಸ್ಥನಾಗಿ ಸಂಸಾರ ನಡೆಸೋನಾದ್ರೆ ಅವನು ಊರೂರು ತಿರುಗುವ ಪ್ರಶ್ನೆಗೆ ಹೋಗ್ಬಾರ್ದು. ತುಂಬಾ ಕಾರಣಗಳು, ಒಂದು ಅವನ ಮನೆಯ ಪರಿಸ್ಥಿತಿ ಕೆಟ್ಟು ಹೋಗ್ಬೋದು, ಒಂದು ಅವನೇ ಕೆಟ್ಟು ಹೋಗ್ಬೋದು, ಎರಡು ಕಡೆಯಿಂದ ಸಂಬಂಧ ಕೊನೆ ಪೂರ ಹಾಳಾಗುತ್ತೆ. ಅದರಿಂದಾಗಿ ಅಪ್ರವಾಸಿ ಮೋದತೆ ಹೇ ವಾರಿಚರ, ವಾರಿ ಅಂದ್ರೆ ನೀರು, ನೀರಿನಲ್ಲಿ ಓಡಾಡುವಂತಹ ಓ ಯಕ್ಷನೇ ಅಂತ ಯಕ್ಷನಿಗೆ ಸಂಬೋಧನೆ ಮಾಡಿ ಹೇಳಿದ್ದ. ಅವನು ಬಕ ಅಂತ ಹೇಳ್ಕೊಂಡಿದ್ದಲ್ಲ, ಇಲ್ಲಿ ಬಕ ರೂಪದಲ್ಲಿ ಬಂದದ್ದಲ್ವ, ಹಾಗಾಗಿ ವಾರಿಚರ ಆಶ್ಚರ್ಯ ಯಾವುದು ಅಂತ ಕೇಳಿದೆ. ಯಾರು ಸಂತೋಷದಲ್ಲಿ ಇರುತ್ತಾನೆ ಅಂತ ಉತ್ತರ ಕೊಟ್ಟೆ. ಅಹಜ್ಞಾನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಶೇಷಾಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯಮತಃ ಪರಂ. ಆಶ್ಚರ್ಯ ಯಾವುದು ಅಂದ್ರೆ ಜಗತ್ತಿನಲ್ಲಿ ಪ್ರತಿ ದಿವಸ ಎಲ್ಲರೂ ಬೆಳಿಗ್ಗೆ ಸೂರ್ಯೋದಯ ಆಗಿ ಬೆಡ್ಡಿಂದ ಎದ್ದ ತಕ್ಷಣವೇ ಪೇಪರ್ ತಂದು ಮುಖದ ಎದುರುಗಡೆ ಇಟ್ಕೊಂಡು ಬೈಕೊಂಡು ಅಯ್ಯೋ ಇಷ್ಟು ಜನ ಸತ್ತೋದ್ರು, ಇನ್ನು ಇವರು ಹೀಗಾದ್ರು, ಇಂಥ ಕೊಲೆ ಆಯ್ತು, ಇಂಥ ಬಸ್ ಮುಳುಗೋಯ್ತು, ಇಂಥ ಸಾವನ್ನ ಪ್ರತಿ ದಿವಸ ನೋಡ್ತಾನೆ. ನೋಡಿ ಪೇಪರ್ ಮುಚ್ಚಿಡುವಾಗ ಅವನಿಗೇನು ಅನ್ಸುದಿಲ್ಲ, ನಾನು 1,000 ವರ್ಷ ಬದುಕೋದಂತೆ ನಾನು ತುಂಬಿಟ್ಟಿರ್ತೇನೆ. ಟಿಕೆಟ್ ತಗೊಂಡವರು ಶ್ರದ್ಧಾಂಜಲಿ ಓದಿ 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 ಎಲ್ಲರನ್ನು ಬೈಕೊತಾನೆ. ಇವನು ಬೈದ ಹಾಳಾಗೋದ ಹೋದ ಒಳ್ಳೇದಾಯ್ತು, ಅಯ್ಯೋ ಇವ್ರು ಹೋದ್ರ ಹೋಗ್ಬಾರ್ದು, ಎಲ್ಲಾ ತರದ ಆಕ್ಷೇಪಗಳನ್ನು ಮಾಡಿ ಕೊನೆಗೆ ಪೇಪರ್ ನಿಡುವಾಗ ನಮ್ಮನ್ಸಲ್ಲಿ ಪ್ರವಿಶಂತಿ ಅವಶೇಷ ಸ್ಥಾವರ ಮಿಚ್ಚಂತಿ, ನಾವು ಮಾತ್ರ ಸ್ಥಾವರ ಕಲ್ಲಿನ ಬಂಡೆಯ ಹಾಗೆ ನಾವು ಶಾಶ್ವತವಾಗಿ ಬದುಕೋರು ಅಂತ ಅನ್ಕೊಂಡು ಪ್ರತಿ ದಿವಸ ಮನುಷ್ಯ ತನ್ನ ಸುತ್ತ ನಡೆಯುವ ಸಾವು ನೋವುಗಳ ಕಥೆಯನ್ನು ಕೇಳ್ತಾ ಇದ್ರು ಕೂಡ ನಾನು ಶಾಶ್ವತವಾಗಿ ಬದುಕ್ತೇನೆ, ನಾನು ಬದುಕಿರ್ತೇನೆ, ಆದ್ರಿಂದ ಈ ಶಾಶ್ವತವಾದ ವಸ್ತುಗಳನ್ನೆಲ್ಲ ನನ್ನ ವಶದಲ್ಲಿ ಇಟ್ಕೊಳ್ತೇನೆ ಎಂದು ಭಾವಿಸ್ತಾನಲ್ವ. ಇದಕ್ಕಿಂತ ಜಗತ್ತಿನ ಆಶ್ಚರ್ಯದ ಸಂಗತಿ ಏನಿದೆ, ಪ್ರತಿ ದಿವಸ ಅವತ್ತೇ ಅವನು ಮೂರು ದಿವಸ ನಿರಂತರ ತಿಂಡಿ ಊಟ ಮಾಡಿರ್ತಾನೆ, ನಂದು ಒಂದಿತ್ತಲೆ ತಿಂಡಿ ಆಗುತ್ತೆ ಅಂತ ತಲೆ ಬಹುದೇ ಇಲ್ಲ. ಅಲ್ಲ ಆಶ್ಚರ್ಯ ಅಂದ್ರೆ ಅದೇ ಅರ್ಥದಲ್ಲಿ ಈಗೂ ಇರ್ತಾರ ಜನ ಅಂದ್ರೆ ಆ ಸುದ್ದಿಯನ್ನ ಬರೀ ಸುದ್ದಿಯಾಗಿ ಓದ್ತಾರೆ ಹೊರತು ಇದರಿಂದ ನನಗೇನ್ ಸಿಗುತ್ತೆ ಅಂತ ಯೋಚನೆ ಮಾಡಲ್ಲ ಅಂತ. ಇದು ಆಶ್ಚರ್ಯ ಜ್ಞಾನ. ಅದು ಪ್ರತಿ ದಿವಸ ನಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಯು ನಮ್ಗೊಂದು ಸೈನ್, ನಮ್ಗೊಂದು ಸೂಚನೆ, ನಮ್ಗೊಂದು ಎಚ್ಚರ. ಆ ಎಚ್ಚರ ಪಡೆದೇನೆ ಅವನಿಗೆ ತಲೆ ಕೂತು ಒಂದು ನಾವಕ್ಕೆಲ್ಲ ಮೆಲ್ಲ ಬೆಳಗಾಗುತ್ತೆ, ಹೋಗಿ ಡೈ ತಂದು ಹಚ್ಚು ಯಾರು ಗೊತ್ತಾಗಿ ಮಾಡುತ್ತೆ, ಎಲ್ಲೂ ಒಂಚೂರು ಹಲ್ಲು ಉದುರುವಾಗ ಆಗುತ್ತೆ, ಒಂದು ಸೆಟ್ ತಂದು ಜೋಡಿಸ್ಕೊಂಡ್ರೆ ಎಲ್ಲೋ ಚರ್ಮ ಒಂಚೂರು ಯಾಕೋ ಒರಟಾಗಿದೆ ಸುಕ್ಕು ಕಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಏ ಅವನೇನಾದ್ರು ಕ್ರೀಮ್ ತಂದು ಹಚ್ಚಿ ತಳ್ಳಿ ಬೆಳ್ಳಿ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಒದಾಡ್ತಾನೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ತನಗೆ ದಿನ ಹೋದ ಹಾಗೆ ಆಯುಷ್ಯ ಕಳೆದು ಹೋಗ್ತಾ ಇದೆ, ವಯಸ್ಸಾಗ್ತಾ ಇದೆ ಅಂತ, ವಯಸ್ಸಾಯ್ತು ಅಂತ ಹೇಳುವ ಯಾವ ಯಾವ ಸೂಚನೆಗಳಿವೆಯೋ ಆ ಎಲ್ಲ ಸೂಚನೆಗಳನ್ನು ಮೀರೋ ಪ್ರಯತ್ನ ಮಾಡ್ತಾನೆ ಹೊರತು ಅದನ್ನ ಸ್ವೀಕರಿಸುವ ಯೋಚನೆ ಮಾಡಲ್ಲ. ನಾವು ಪ್ರತಿ ದಿವಸ ಮೊದಲೆಲ್ಲ ಆದ್ರೆ ಚೆನ್ನಾಗಿ ತಿಂದು ಓಡಾಡೋದಿಂದ ಜೀರ್ಣ ಆಗುತ್ತೆ, ಈಗ ತಿನ್ನಕ್ಕೂ ಆಗಲ್ಲ ಅದಕ್ಕೂ ಬೇಜಾರು, ನಡಿಲಿಕ್ಕೂ ಆಗಲ್ಲ ಅದಕ್ಕೂ ಬೇಜಾರು, ಅದನ್ನ ಬೇಜಾರು ಕೊಡೋದಲ್ಲ, ಅದು ಸಹಜ. ವಯೋಸಹಜವಾದ ದೋಷಗಳನ್ನ ಸಹಜವಾಗಿ ಒಪ್ಪಿಕೊಂಡು ಅವನು ಟೆನ್ಷನ್ ಇಲ್ಲದೆ ಬದುಕ್ತಾನೆ. ಅದಲ್ಲದೆ ಅದನ್ನ ಮೀರುವ ಪ್ರಯತ್ನ ಮಾಡ್ತಾನಲ್ವ, ಮೀರಿದವರು ಯಾರಾದ್ರೂ ಒಬ್ಬರಿದ್ದಾರ ಇಲ್ಲ, ಹಾಗಿದ್ರೂ ಪ್ರಯತ್ನ ಬಿಡುದಿಲ್ಲ, ಇದು ಆಶ್ಚರ್ಯ. ಮುಂದೆ ಅವನ ಪ್ರಶ್ನೆ ಇದ್ದದ್ದು ಕಹ ಪಂಥ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ. ತರ್ಕೋಪ್ರತಿಷ್ಠ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಯೇನ ಗತಃ ಸ ಪಂಥಾಃ. ತುಂಬಾ ತರ್ಕ ಮಾಡೋಣ, ಇದು ಸಾರಿ ಸರಿ ಲಾಜಿಕ್ ಮಾಡಿ ಇದೇ ದಾರಿ ಕರೆಕ್ಟ್ ಅಂತ ತೀರ್ಮಾನ ಮಾಡೋಣ ಅಂದ್ರೆ ನಾವು ಯಾವ್ದನ್ನ ಕರೆಕ್ಟ್ ಅಂತ ಅನ್ಕೊಂಡಿರ್ತೀವೋ ಅದಕ್ಕೆ ಇನ್ನೊಬ್ಬ ಬಂದು ಇದು ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನೊಂದು ಲಾಜಿಕ್ ಅಲ್ಲಿ ಎದುರುಗಡೆ ತಂದಿಟ್ಟು ತಲೆ ಕೆಡಿಸ್ಬಿಡ್ತಾರೆ. ಅಪ್ರತಿಷ್ಠ, ಒಂದು ವಿಷಯವನ್ನ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತರ್ಕದಿಂದ ಯಾವ್ದನ್ನ ಪ್ರೂವ್ ಮಾಡ್ಬೋದು ಅಂದ್ರೆ
ತರ್ಕದ ಜೊತೆಗೆ ಇನ್ಯಾವುದಾದ್ರೂ ಬೇರೆ ಪ್ರಮಾಣ ಜೊತೆಗಿದ್ರೆ ಮಾತ್ರ ತರ್ಕದಿಂದ ವಿಷಯವನ್ನು ಪ್ರೂವ್ ಮಾಡಬಹುದು. ತರ್ಕ ಅಂತಂದಾಗ ಹೆಣ್ಣು ಹೆರುತ್ತಾಳೆ ಕುಂತಿಯಂತೆ ಅಂತ ಒಂದು ವಿಷಯ ಹೇಳಿದ್ರು, ಅಥವಾ ಮಾದ್ರಿಯಂತೆ ಅಂತ ಇಟ್ಕೊಳ್ಳಿ, ಅಥವಾ ಗಾಂಧಾರಿ ಅಂತ ಇಟ್ಕೊಳ್ಳಿ. ಎಲ್ಲ ಹೆಣ್ಣುಗಳು ಹೆರಬೇಕು ಹೆಣ್ಣಾದ್ದರಿಂದ, ಬಂಜೆ ಹೆಣ್ಣು ಅದರಿಂದಾಗಿ ಹೆರಲಿ. ತರ್ಕದಲ್ಲಿ ಏನಾದರೂ ವ್ಯತ್ಯಾಸ ಇದೆ ನಾನು ಹೇಳಿದ್ರಲ್ಲಿ? ಆದರೆ ಪ್ರತ್ಯಕ್ಷ ವಿರೋಧ ನಮ್ಗೆ ಗೊತ್ತಿದೆ. ಬಂಜೆ ಅಂತಾದ್ಮೇಲೆ ಆ ಹೆಣ್ಣಿಗೆ ದೇಹದಲ್ಲಿ ಏನೋ ಒಂದು ಕೊರತೆ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಅಥವಾ ದಾಂಪತ್ಯದಲ್ಲಿ ಇಬ್ಬರಲ್ಲೂ ಯಾರು ಒಬ್ಬರಲ್ಲಾದ್ರೂ ಸಮಸ್ಯೆ ಇರುತ್ತೆ, ಆ ಪರಿಣಾಮದಿಂದ ಆಕೆ ಮಕ್ಕಳನ್ನ ಪಡೆದಿಲ್ಲ. ಇಲ್ಲ, ಹೆಣ್ಣಾದ್ಮೇಲೆ ಪಡಿಲೇಬೇಕು ಅಂತ ನಾವು ಲೋಕದಲ್ಲಿ ನೋಡಿದ ಎಲ್ಲ ಹೆಣ್ಣುಮಕ್ಕಳು ಮಕ್ಕಳನ್ನು ಪಡೆದದ್ದನ್ನು ನೋಡಿದ್ದಕ್ಕೋಸ್ಕರ ಈ ಹೆಣ್ಣು ಕೂಡ ಪಡಿಲೇಬೇಕು ಅಂತ ಹಠ ಮಾಡಿದ್ರೆ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ನೀವು ತರ್ಕ ಮಾಡ್ಬೋದು, ಮಕ್ಕಳಾಗಲ್ಲ. ಇಂಥದ್ದು ಏನೇನೋ ಹುಚ್ಚುಚ್ಚು ವಾದಗಳಿವೆ ಕೆಲವೊಂದು ಸರ್ತಿ, ಅದಕ್ಕೆ ತರ್ಕ ತೀರ ತಲೆಗೆಡಿಸ್ಕೊಳ್ಬೇಡಿ ಅಂತ ಬೈತಾರೆ ಕೆಲವೊಮ್ಮೆ. ಶುಷ್ಕ ತರ್ಕ ಅಂತೂ ವರ್ಜಯೇ, ತುಂಬಾ ಒಣ ತರ್ಕಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತುಂಬ ತಲೆಗೆಡಿಸುತ್ತೆ ಹೊರತು ವಿಷಯಗಳನ್ನ ತೀರ್ಮಾನ ಮಾಡುವುದಿಲ್ಲ. ನಮ್ಮ ನಿನ್ನಷ್ಟು ಗೊಂದಲದಲ್ಲಿ ಬೀಳಿಸುತ್ತೆ, ನಮ್ಮ ನಿನ್ನಷ್ಟು ತಲೆ ಆ ವಿಷಯದ ಬಗ್ಗೆ ಏನಾದರೂ ತಿಳಿಯಾಗುವ ಸಂದರ್ಭ ನಮ್ಗೆ ಬರುವುದಿದ್ರು ಅದನ್ನು ಒಪ್ಪದಂತೆ ಮಾಡಿಬಿಡುತ್ತೆ. ಅದರಿಂದಾಗಿ ತರ್ಕದ ದಾರಿ ಯಾವುದಯ್ಯ ಅಂತ ಹುಡುಕುವುದಕ್ಕೆ ನಾವು ಗೂಗಲ್ ಕ್ಷಣ ಪ್ರಜಾ ಅಂತ ಹಾಕಿಕೊಂಡು ಹೋದ್ರೆ ಯಾರು ಆ ದಾರಿಯಲ್ಲಿ ಒಮ್ಮೆ ಹೋಗದೇ ಇದ್ರೆ ಅದು ಅಲ್ಲಿ ವಸ್ತುತ ರಸ್ತೆ ಕಾಣ್ತಾ ಇರುತ್ತೆ. ನೀವು ಗೂಗಲ್ ಅಲ್ಲಿ ದಾರಿ ತೋರಿಸಲ್ಲ, ಇಲ್ಲಿ ಸ್ಟಾಪ್ ಅಂತ ತೋರಿಸ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಅಲ್ಲಿ ತನಕ ಯಾರು ಎಷ್ಟು ಹೇಳಿದ್ರು ಅಷ್ಟೇ ಗೊತ್ತಿರುತ್ತೆ. ಆ ದಾರಿಯಲ್ಲಿ ಯಾರಾದ್ರೂ ಗೂಗಲ್ ಮ್ಯಾಪ್ ಹಾಕೊಂಡು ಒಮ್ಮೆ ಹೋಗಿದ್ದ ಅಂದ್ರೆ ಅದ್ ನೆಕ್ಸ್ಟ್ ತೋರಿಸುತ್ತೆ. ಗೂಗಲ್ ಅಂತಂದ್ರೆ ಅವ್ರು ಏನ್ ಕೆಲಸ ಮಾಡುದಲ್ಲ, ನಾವು ಅವ್ರಿಗೆ ಹೆಲ್ಪ್ ಮಾಡುದು. ನಾವು ಹೊಸ ದಾರಿಯನ್ನು ಪ್ರವೇಶ ಮಾಡಿದಷ್ಟು ಅವ್ರು ಅಪ್ಡೇಟ್ ಆಗ್ತಾ ಇರ್ತಾರೆ. ನಾವು ಎಲ್ಲೆಲ್ಲಿ ಹೋದ್ರೆ ಅದ್ರ ಈ ಜಾಗದಲ್ಲಿ ನಾವು ಅಕಸ್ಮಾತ್ ಒಂದು ಮನೆ ಮೇಲೆ ಕಾರ್ ಹಚ್ಚಿ ಬಿಟ್ಟಿದ್ರೆ ನೆಕ್ಸ್ಟ್ ನಮ್ಗೆ ಅದು ದಾರಿ ತೋರಿಸುತ್ತೆ, ಮನೆ ಮೇಲೆ ತೋರಿಸುತ್ತೆ. ಇಲ್ಲ ಇಲ್ಲ, ಈ ಹಿಂದೆ ಯಾರೋ ಈ ಮನೆ ಮೇಲೆ ಹಾರೋಗಿದ್ದಾನೆ, ಇಲ್ಲಿ ದಾರಿ ಎಂದು ಹೋಗು ಅಂತ. ಹಾಗೆ ಕುರುಡು ನಂಬಿಕೆ ಅನ್ನೋದು ಯಾವತ್ತೂ ಕೂಡ ತುಂಬಾ ಡೇಂಜರ್. ಶ್ರುತಯ ವಿಭಿನ್ನ, ಶ್ರುತಿ ಅಂದ್ರೆ ದೊಡ್ಡವರ ಮಾತುಗಳು, ಅಂದ್ರೆ ಹಿಂದಿನಿಂದ ಕೇಳಿ ಬಂದ ಮಾತುಗಳು. ಅದೇ ಇನ್ನು ಹೇಳಿಲ್ಲ, ಹೇಳ್ತಾ ಇದ್ದಾರೆ. ತರ್ಕ ಅಪ್ರತಿಷ್ಠ, ತರ್ಕವನ್ನ ನಂಬಲಿಕ್ಕೆ ಆಗುದಿಲ್ಲ ದಾರಿಯನ್ನು ಹುಡುಕ್ಲಿಕ್ಕೆ. ಇನ್ನು ದಾರಿಯನ್ನು ಹುಡುಕ್ಲಿಕ್ಕೆ ದೊಡ್ಡವರ ಮಾತನ್ನು ಅನುಸರಿಸೋಣ ಅಂದ್ರೆ ನೂರಾರು ತರದ ಮಾತುಗಳಿವೆ. ಕೆಲವರು ಹೇಳ್ತಾರೆ, ಈ ಯೋಚನೆ ಮಾಡಿದ್ರೆ ನಿಮ್ಮ ಗುರಿ ಸರಿಯಾಗಿ ಸಿಗುತ್ತೆ. ದೈತೋ ಋಷಿಗೆ ಎಸ್ ಮತಂ ಪ್ರಮಾಣ, ಒಬ್ಬ ಋಷಿಯನ್ನ ಹೇಳೋಣ ಈ ಮತ, ಈ ಅಭಿಪ್ರಾಯ, ಈ ಮಠ, ಈ ಮತ ಏನೇನು ಇದೆ ಒಂದಿಷ್ಟು, ಎಲ್ಲ ನಮ್ಮ ನಮ್ಮದೇ ಪಂಗಡಗಳು. ಈ ಪಂಗಡಕ್ಕೆ ಹೋದ್ರೆ ಈ ಮಠದಲ್ಲಿ ಹೊಟ್ಟಿದ್ರೆ ಮೋಕ್ಷಕ್ಕೆ ಫಿಕ್ಸ್. ಮೋಕ್ಷ ಮಠದಲ್ಲಿ ಹೊಟ್ಟಿದ್ರೆ ಮೋಕ್ಷ ಗ್ಯಾರಂಟಿ, ಬನ್ನಿ ನನ್ನ ಹತ್ರ ನಿಮಗೆ ಮೋಕ್ಷಕ್ಕೆ ಟಿಕೆಟ್ ಕೊಡ್ತೇನೆ ಅಂತ ಕರೆಯುವಂತ ಅರೆ ಪಂಡಿತರು ಬೇಕಾದಷ್ಟು ಜನ ಇದ್ದಾರೆ. ಅದರಿಂದಾಗಿ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣ, ಒಬ್ಬ ಋಷಿಯಿಂದ ನೀವು ಯಾರನ್ನು ಅನುಸರಿಸ್ತೀರಿ, ಎಲ್ಲ ಅವರವರ ಪ್ರಕಾರ ಅವರ ಪೂರ್ವಜರನ್ನ ಋಷಿಗಳಂತಾನೆ ಹೇಳ್ತಾರೆ. ಏನಂತ ಒಪ್ಪಿಕೊಳ್ಳುವುದು, ಯಾವುದನ್ನು ಸತ್ಯ ಅಂತ ಒಪ್ಪಿಕೊಳ್ಳುವುದು, ಅದರಿಂದಾಗಿ ಅದನ್ನು ಒಪ್ಪಲಿಕ್ಕೆ ಬರುವುದಿಲ್ಲ. ಧರ್ಮಸ್ಯ ತತ್ವ ನಿಹಿತಂ ಗುಹಾಯ, ಧರ್ಮದ ತಿಳಿಯು ಅನ್ನೋದು ದಾರಿ ಹುಡುಕುವ ಗೋಜಿನಲ್ಲಿ ನಾವು ಬಿದ್ದಾಗ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಕತ್ತಲೆಯ ಕೋಣೆಯಲ್ಲಿ ದಾರಿ ಕಾಣದ ಕೋಣೆಯಲ್ಲಿ ಬಚ್ಚಿಟ್ಟ ಅಪೂರ್ವವಾದ ರಹಸ್ಯ ಅದು. ಅದನ್ನು ಪಡೀಲಿಕ್ಕಿಂತ ನಾವೇ ಪ್ರಯತ್ನ ಮಾಡ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ಬೋದು, ಮನಸ್ಸಿಗೆ ಹಿತ ಅನ್ನಿಸುವಂತಹ ತಮ್ಮ ಬದುಕಿನಿಂದ ನಾಲ್ಕು ಜನಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸ್ತಾ ಇರುವಂತಹ ಮಹಾಜನ ಯಾರು ದೊಡ್ಡವರಿದ್ದಾರೋ ಅವ್ರು ಯಾವ ದಾರಿಯಲ್ಲಿ ಹೋಗ್ತಾರೋ ತೇನಕ ತಸ್ಸ ಪಂಥ, ಅದು ಸರಿಯಾದ ದಾರಿ. ತುಂಬಾ ತಿಳಿದವರು ದೊಡ್ಡವರು ಅಂತ, ಮಹಾಜನ ಅಂದ್ರೆ ಮೆಜಾರಿಟಿ ಅಲ್ಲ. ಮಹಾಜನ ಅಂತಂದ್ರೆ ಯಾರು ತಿಳಿವಿನಿಂದ ಬದುಕನ್ನು ಅರ್ಥ ಮಾಡಿಕೊಂಡು ತಾವು ಹೇಳಿದಂತೆ ಬದುಕುವವರು ಯಾರಿದ್ದಾರೋ ಅವ್ರು ಮಹಾಜನರು. ಅಂತಹ ಮಹಾಜನರು ನಡೆಯುವ ದಾರಿಯನ್ನ ನಮ್ಮ ದಾರಿ ಅಂತ ನಾವು ಸ್ವೀಕರಿಸಿ ಅಂದ್ರೆ ನಮ್ಗಿನ್ನು ಅರ್ಥ ಆಗೋದಲ್ಲ. ಹಾಗೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಅವ್ರು ಭಾಗಿಸಿದ್ರೆ ನಾವು ಬೀಳುವುದಲ್ಲ. ಅಕಸ್ಮಾತ್ ಅಲ್ಲಿ ಅವ್ರು ತಪ್ಪಿದ್ರು ಅಂತಂದ್ರೆ ನಮ್ಗದು ತಪ್ಪು ಅಂತ ಅನಿಸಿದ್ರೆ ನಾವು ಅದನ್ನ ವಿಮರ್ಶೆ ಮಾಡೋದು, ನಾವೇ ಮಹಾಜನ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಬಿಂದ ನಾವೇ ಉಳಿದು ನೆಕ್ಸ್ಟ್ ನಮ್ಮ ಹಿಂದೆ ಬರೋರು ನಮ್ಮ ಹಾಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಹೇಳ್ತಾರೆ. ಅಂಧೇ ನೈವ ನಿಯಮಾನ ಯಥಾಂಧ ಆಗಬಾರದು, ಕುರುಡನ ಬೆನ್ನಟ್ಟಿದ ಕುರುಡರ ದಂಡಿನಂತೆ ಯಾರನ್ನು ಬೈಯುವುದು, ಯಾರನ್ನು ಬೈಲಿಕ್ಕಿಲ್ಲ.
ಹೀಗೆ ದಾರಿ ಯಾವುದು ಅಂತಂದ್ರೆ ಮಹಾಜನನ ಏನ ಸಗತ ಪಂತ, ಯಾವ ದೊಡ್ಡ ವ್ಯಕ್ತಿ ಬದುಕನ್ನ ಚೆನ್ನಾಗಿ ಅರ್ಥೈಸಿಕೊಂಡು ಶಾಸ್ತ್ರದ ಜೊತೆಗೆ ಜೋಡಿಸಿಕೊಂಡು ಬದುಕ್ತಾನೋ ಅಂಥವ ನಡೆದ ದಾರಿಯಲ್ಲೇ ನಾವು ಕೂಡ ಹೋದ್ರೆ ಅದೇ ಸರಿಯಾದ ದಾರಿಯಾಗುತ್ತೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನಿನಾ ರಾತ್ರಿ ದಿನೇಂಧನೇನ ಮಾಸತ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲ ಪಚತಿ ಇತಿ ವಾರ್ತಾ. ಸುದ್ದಿ ಏನು, ಬ್ರೇಕಿಂಗ್ ನ್ಯೂಸ್ ಏನು? ಮಹಾಮೋಹ ಅನ್ನೋ ಒಂದು ದೊಡ್ಡ ಕಟಾಹ ಇದೆ ಅಂತೆ, ಅಂದ್ರೆ ಬ್ರಹ್ಮಾಂಡ. ಅಲ್ಲಿ ಸೂರ್ಯ ಎನ್ನುವಂತಹ ಅಗ್ನಿ ಚೆನ್ನಾಗಿ ಬೆಂಕಿ ಹಾಕಿದ್ದಾರೆ. ಅಲ್ಲಿ ರಾತ್ರಿ ಮತ್ತು ಹಗಲು ಅನ್ನುವ ಕಟ್ಟಿಗೆಗಳು ಅದಕ್ಕೆ ಉರುವಲಾಗಿ ಸಿಕ್ಕಿದೆ. ಅದರಲ್ಲಿ ಮಾಸ ಋತು ಮೊದಲಾದ ಈ ದೊಡ್ಡ ದೊಡ್ಡ ಸಕ್ರಗಳಿಂದ ಆ ದೊಡ್ಡ ಕಟಾಹವನ್ನ ಸುತ್ತುತ್ತಾ ಇದ್ದಾರೆ, ಬೇಯಿಸ್ತಾ ಇದ್ದಾರೆ, ಅದರಲ್ಲಿ ಬೇಯ್ತಾ ಇದೆ ಪರಿಘಟ್ಟನೆಯ. ಹೀಗೆ ಕಾಲ ಎನ್ನುವಂತಹ ಪುರುಷ ಹೊರಗಿನಿಂದ ನಿಂತುಕೊಂಡು ಈ ಮೋಹ ಮಹಾಮೋಹ ಅನ್ನುವಂತಹ ದೊಡ್ಡ ಕಟಾಹದಲ್ಲಿ, ಬ್ರಹ್ಮಾಂಡದ ಕಟಾಹದಲ್ಲಿ ಜೀವಗಳನ್ನು ಹಾಕಿ ಚೆನ್ನಾಗಿ ಸುತ್ತಿ 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 ಅಡಿಗೆ ಮಾಡ್ತಾ ಇದ್ದಾನೆ. ಇದು ದೊಡ್ಡ ಸುದ್ದಿ. ಕಾಲ ಮಾಡ್ತಾ ಇದ್ದಾನೆ ಅಂದ್ರೆ ಏನು, ಬೇಯಿಸಿ ಅವರವರಿಗೆ ಏನೇನು ಕಾಲಕ್ಕೆ ಸರಿಯಾಗಿ ಕೊಡಬೇಕು ಅವರನ್ನ ಪಾಕಗೊಳಿಸಿ ಪಕ್ವಗೊಳಿಸಿ ಆಹಾರ ಸಿದ್ಧ ಮಾಡ್ತಾ, ಎಲ್ಲರಿಗೂ ಬೇಕಾದ ಆಹಾರವನ್ನ ಒಂದೇ ಪಾತ್ರೆಯಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಕೊಡುವುದಕ್ಕೆ ವ್ಯವಸ್ಥೆಯನ್ನ ಕಾಲದ ರೂಪದಲ್ಲಿ ಮಾಡ್ತಾನೇ ಇದ್ದಾನೆ. ಇದು ಸುದ್ದಿ. ಸರಿಯಾಗಿ ತಿಳ್ಕೊಳ್ಬೇಕಾದ ಸುದ್ದಿ ಅಂದ್ರೆ ಭೂತಾನಿ ಕಾಲ ಪಚತಿ ಇತಿ ವಾರ್ತಾ. ಭೂತಗಳನ್ನ ಪಚತಿ ಚೆನ್ನಾಗಿ ಹುರಿತಾ ಇದ್ದಾನೆ, ಬಾಣಲಿಲ್ಲ ಹಾಗೆ ಚೆನ್ನಾಗಿ ಬೇಯಿಸ್ತಾ ಇದ್ದಾನೆ. ಹಾಗೆ ಬೇಯಿಸುವುದರಿಂದ ಕೆಲವರು ಪಕ್ವ ಆಗ್ತಾರೆ, ಕೆಲವರು ಸೀದು ಹೋಗ್ತಾರೆ. ಯಾವ್ದು ಜೊಳ್ಳು ಅದು ಸೀದು ಹೋಗುತ್ತೆ, ಯಾವ್ದು ಕಾಳು ಅದು ಹುರಿದು ಚೆನ್ನಾಗಿ ಗಟ್ಟಿಯಾಗುತ್ತೆ. ಇದಿಷ್ಟು ಕಾಲದ ವ್ಯವಸ್ಥೆಯಲ್ಲಿ ನಡೆಯುವಂತಹದ್ದು ಅಂತ ತಿಳ್ಕೊ. ಯಕ್ಷ ಮತ್ತೆ ಪ್ರಶ್ನೆ ಕೇಳ್ತಾನೆ, ವ್ಯಾಖ್ಯಾತಾನೇ ತ್ವಯಾ ಪ್ರಶ್ನಾಃ ಯಾತಾ ತಥ್ಯಂ ಪರಂ ತಪ ಪುರುಷಂ ತ್ವಿದಾನೀ ವ್ಯಾಖ್ಯಾನಿ ಯಶ್ಚ ಸರ್ವಧನ್ಯನರಃ. ತುಂಬಾ ಪ್ರಶ್ನೆಗಳಿಗೆ ಒಳ್ಳೊಳ್ಳೆ ಉತ್ತರಗಳನ್ನೇ ನೀನು ಕೊಟ್ಟಿದ್ದಿ. ನಾನು ಕೇಳಿದ ಪ್ರಶ್ನೆಗಳಿಗೆ ಯಾಥಾ ತಥ್ಯಂ ಯಥಾ ಯಥಂ ಹೇಗೆ ಹೇಳಬೇಕು ಹಾಗೆ ನಾನು ಬಯಸಿದ ಉತ್ತರಗಳನ್ನೇ ನೀಡಿದ್ದಿ. ಆ ಉತ್ತರಗಳಲ್ಲಿ ಯಾವುದು ಕೂಡ ಏ ಇದಕ್ಕೆ ಮಾರ್ಕ್ಸ್ ಇಲ್ಲ, ಇದು ಪೂರ್ತಿ ಕೊಟ್ಟಿಲ್ಲ, ಇದು ಯಾವುದು ಅರ್ಧ ಉತ್ತರ ಆಯ್ತು, ಇದರಲ್ಲಿ ಇನ್ನೂ ಕೆಲವು ಪಾಯಿಂಟ್ಸ್ ಬರಬೇಕಿತ್ತು, ಇಂಥದ್ದು ಯಾವ ಸಮಸ್ಯೆ ಬಂದಿಲ್ಲ ನನಗೆ. ಇದು ಒಬ್ಬ ಅಧ್ಯಾಪಕ ಶಿಷ್ಯರಿಗೆ ಕೊಡಬಹುದಾದ ಸರ್ವಶ್ರೇಷ್ಠವಾದ ಪ್ರಶಸ್ತಿ. ಚೆನ್ನಾಗಿ ಉತ್ತರ ಕೊಟ್ಟಿದ್ದಿ ಅಂತ ಹೆಮ್ಮೆಯಿಂದ ಖುಷಿಪಟ್ಟ ಹೇಳಿದ ನಂತರ, ಸರ್ವಧನಿ ನರಹಕ, ಎಲ್ಲ ಸಂಪತ್ತನ್ನು ಪಡೆದ ಒಬ್ಬ ವ್ಯಕ್ತಿ ಅಂದ್ರೆ ಯಾರು ನನಗಂತ, ಅಂತಹ ವ್ಯಕ್ತಿಯ ಬಗ್ಗೆ ನನಗೆ ಹೇಳು. ಅದಕ್ಕೆ ಯುಧಿಷ್ಠಿರ ಹೇಳುತ್ತಾನೆ, ದಿವಂ ಸ್ಪೃಶತಿ ಭೂಮಿಂಚ ಶಬ್ದ ಪುಣ್ಯೇನ ಕರ್ಮಣ ಯಾವತ್ ಸಶಬ್ದೋ ಭವತಿ ತಾವತ್ ಪುರುಷ ಉಚ್ಯತೆ. ಸರ್ವಧನಿ ಯಾರು ಅಂದ್ರೆ ಯಾರ ಹೆಸರು ಭೂಮಿಯ ಅಗಲಕ್ಕೆ ಆಕಾಶದ ಎತ್ತರಕ್ಕೆ ಒಳ್ಳೆಯ ಪುಣ್ಯದ ಕರ್ಮದಿಂದಾಗಿ ಪ್ರಸಾರ ಆಗಿರುತ್ತೋ, ಆ ಪುಣ್ಯಕರ್ಮದಿಂದ ಅವನನ್ನು ಎಲ್ಲರೂ ನೆನೆಸುವಂತೆ ಆಗುತ್ತೋ, ಆ ಶಬ್ದ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಅವನು ಸರ್ವಧನಿ. ಅಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿ ಅಷ್ಟು ಜನರಿಗೆ, ಅಷ್ಟು ಜೀವ ನೆಕ್ಸ್ಟ್ ಜನರೇಷನ್ಗೆ, ಅದರ ನೆಕ್ಸ್ಟ್ ಜನರೇಷನ್ಗೂ ಅವ್ರು ನೆನಪಿಸ್ಕೊಳ್ಬೇಕು ಅಂತ ಕೆಲಸ ಮಾಡಿದ್ರೆ ಅವನು ಸರ್ವಧನಿ ಅಂತಾನೆ. ಸಾರ್ವಕಾಲಿಕವಾದ ಧನ ಅಂತಂದ್ರೆ ಆಗದ ಕೈಯಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟ ದುಡ್ಡ, ಯಾಕೆಂದ್ರೆ ಅವನು ಹೋದ್ಮೇಲೆ ಆ ಧನ ಅವನಿಗೆ ಯಾವ ಲೆಕ್ಕ, ಅವನೇ ಇನ್ನೊಮ್ಮೆ ಹುಟ್ಟಿ ಬಂದು ಇದು ನಾನೇ ಹಿಂದೆ ಇಟ್ಟದ್ದು ಅಂತ ಅವ್ನು ಬೇಕಾದ್ರೂ ಸೈನ್ಯ ಯಾವ ತರ ಆಗ್ತಾ ಇದೆ ಅಂತ ಹೇಳಿದ್ರು ಬ್ಯಾಂಕ್ ಕೊಡಲ್ಲ ಅವನಿಗೆ. ಇನ್ಯಾರೋ ಕಳ್ಳ ಬಂದಿದ್ದಾನೆ, ಹ್ಯಾಕರ್ ಇರ್ಬೇಕು, ಇನ್ನೇನೋ ಎಲ್ಲ ತಿಳ್ಕೊಂಡು ಬಂದು ಹೇಳಿದ ಅಂತ ಮತ್ತು ಬಡಿತಾರೆ ಅಷ್ಟೇ ಅವ್ರಿಗೆ ನಂಬಲ್ಲ. ಆದ್ರೆ ಅಕಸ್ಮಾತ್ ಅವನಲ್ಲಿ ಈಗ ನೋಡಿ, ಋಷಿಗಳು ಅಂದ್ರೆ ಯಾರು, ಜೀವನದ ಮೂಲ ಸೂತ್ರವನ್ನು ಕೊಟ್ಟವರು ಋಷಿಗಳಾಗ್ತಾರೆ. ಐನ್ಸ್ಟೈನ್ ಋಷಿ ಆದ ಯಾಕೆ, MC² ಕೊಟ್ಟ, ಅದರಿಂದ 100 ತರದ ಯೋಚನೆಗಳು ಬೆಳೆದವು. ಮುಂದಿನ ಆಲೋಚನೆಗಳು 1000 ಹೊಡಿಲಿಕ್ಕೆ ಕಾರಣ ಆಗುವ ಮೂಲ ಸೂತ್ರ ಕೊಡ್ತಾನಲ್ವಾ, ಅವನು ಋಷಿ ಆಗ್ತಾನೆ. ಈಗ ಯಾವುದು ಬೈ ಪ್ರಾಡಕ್ಟ್ ಕೊಟ್ಟವನನ್ನ ನಾವು ಈ ಕಾಲದಲ್ಲಿ ನೆನಪಿಸ್ಕೊಳ್ತೇವೆ, ನೆಕ್ಸ್ಟ್ ಜನರೇಷನ್ಗೆ ಅದೆಲ್ಲ ಬೇಕೇ ಆಗುದಿಲ್ಲ, ಯಂತ್ರಗಳೆಲ್ಲ ಬದಲಾಗ್ತಾ ಹೋಗ್ತಾ ಇರುತ್ತೆ. ಕಂಡುಹಿಡಿದಕ್ಕೆ ಮೂಲ ಒಂದು ಬೇಸಿಕ್ ಅವನ ಚಿಂತನೆ ಇದೆ ಅನ್ನೋದು ಸತ್ಯ, ಆದ್ರೆ ಅಲ್ಲಿ ನಿಲ್ಲುವುದಿಲ್ಲ, ಅದು ಮತ್ತೆ ಬೆಳೀತಾ ಮುಂದೆ ಹೋಗುತ್ತೆ. ಹಾಗಾಗಿ ಯಾವ ಪುರುಷ ಎಲ್ಲಿಯ ತನಕ ಶಬ್ದ ಅವನ ಹೆಸರು ಪ್ರಕೃತಿಯಲ್ಲಿ ವ್ಯಾಪಿಸಿಕೊಂಡು ಜೀವಜಾತಗಳನ್ನು ನೆನಪಿಸಿಕೊಳ್ತಾವೋ ಅಂತಹ ವ್ಯಕ್ತಿ ಸರ್ವಧನಿ ಅಂತ ಅನಿಸಿಕೊಳ್ತಾನೆ. ಕೆಲವರು ಮರ್ತು ಬಿಡ್ತಾರೆ ಅಂದ್ರೆ ಸಹಾಯ ತಗೊಂಡ್ರು ಕೆಲವರು ಅದನ್ನ ನೆನ್ಪಿಟ್ಕೊಂಡು
ನೆನ್ಪಿಟ್ಕೊಳ್ಳದೇಬಹುದು, ಬೇರೆ ಯಾರು ಖಂಡಿತ ನೆನ್ಪಿಟ್ಕೊಂಡಿರ್ತಾರೆ. ಇವ್ರು ಮಾಡಿದ ಸಹಾಯ ಪ್ರಾಮಾಣಿಕ ಆಗಿದ್ರೆ ನೆನ್ಪಿಟ್ಕೊಂಡೇ ಇಟ್ಕೊಂಡಿರ್ತಾರೆ. ಅದು ಕೃತಜ್ಞರ ಬಗ್ಗೆ ನಾವು ಯೋಚನೆ ಮಾಡಿ ಉಪಯೋಗ ಇಲ್ಲ, ಕೃತಜ್ಞರು ಇರ್ತಾರೆ. ಮತ್ತೊಂದು, ಕೃತಜ್ಞನಿಗೆ ಮಾಡಬಾರದು ಅನ್ನೋದು ಒಂದು ಎಚ್ಚರ. ಹೌದು, ಕೃತಜ್ಞನಿಗೆ ಮಾಡಿ ಏನಾಗ್ಬೇಕು, ಅವ್ನು ಮರೀತಾನೆ ಅಂತ ಗೊತ್ತಾದ್ರೆ, ಇಲ್ಲಾಂದ್ರೆ ನೀವು ಎಲ್ರಿಗೆ ಮಾಡುವಾಗ ಅವನು ಮಾಡಿರ್ತಾನೆ, ಅವ್ನು ಅದ ಆ ದೋಷ ಅವನಿಗೆ, ಮಾಡಿರೋದು ಏನು ದೋಷ ಇಲ್ಲ. ಯಾಕಂದ್ರೆ ಆ ಪುಣ್ಯ ಇನ್ನೊಂದು ತಡೆ ಕರೆಯಿಂದ ಇನ್ಯಾರಿಂದನೂ ಅದು ಉಳಿದೇ ಉಳಿಯುತ್ತೆ, ಉಳಿಯುವುದಿಲ್ಲ ಅಂತಿಲ್ಲ. ಇಂದ್ರದ್ಯುಮ್ನ ಕಥೆ ಬರುತ್ತಲ್ವ, ಇಂದ್ರದ್ಯುಮ್ನ ತಪಸ್ಸು ಮಾಡಿ ಎಷ್ಟೋ ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರ್ತಾನೆ. ಸ್ವರ್ಗದಲ್ಲಿ ಅವನದ್ದು ಟೈಮ್ ಮುಗಿತಾ ಬಂತು, ಟಿಕ್ 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 ಅಂತ ಸೌಂಡ್ ಮುಗಿಯುವ ಬೀಪ್ ಶುರುವಾಯಿತು. ಇವನಿಗೆ ಇಲ್ಲಿ ಬೀಪ್ ಜಾಸ್ತಿ ಆಯ್ತು, ಬೀಪಿ ತಲೆಬಿಸಿ ಆಯ್ತು. ಕೇಳ್ದ, ಇಲ್ಲ ನಿನ್ನ ಆಯುಷ್ಯ ಮುಗಿದಿದೆ ಅಪ್ಪ, ನೀನಿನ್ನು ವಾಪಸ್ ಭೂಮಿಗೆ ಹೋಗ್ಬೇಕು. ಹೌದಾ, ನಾನು ಇಷ್ಟು ಕಾಲ ತಪಸ್ಸು ಮಾಡಿದ್ರು ನನ್ನನ್ನು ವಾಪಸ್ ನೀವು ಭೂಮಿ ಕಳಿಸ್ತೀರಾ ಅಂತ. ಇಲ್ಲಪ್ಪ, ನಿನ್ನ ಬೇಕಾದ್ರೆ ಒಂದೇ ಒಂದು ನಿನಗೆ ಅವಕಾಶ ಕೊಡ್ತೇವೆ, ಭೂಮಿಯಲ್ಲಿ ನಿನ್ನ ಹೆಸರನ್ನು ಯಾರಾದ್ರೂ ಒಬ್ರು ನೆನ್ಪಿಟ್ಕೊಂಡಿದ್ರೆ ನೀವು ವಾಪಸ್ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಅವನು ಬರ್ತಾನೆ ಭೂಮಿಯಲ್ಲಿ, ಎಷ್ಟು ಕಡೆ ಯಾಗ ಮಾಡಿರ್ತಾನ, ಎಲ್ಲಾ ಜಾಗಗಳಿಗೆ ಬರ್ತಾನೆ. ಯಾವ ಜಾಗದಲ್ಲೂ ಇಂದ್ರದ್ಯುಮ್ನ ಅಂದ್ರೆ ಯಾರು ಅಂತಾನೆ ಗೊತ್ತಿರೋದಿಲ್ಲ, ತಲೆಗೆಟ್ಟೋಗುತ್ತೆ. ಇಡೀ ದೇಶಾದ್ಯಂತ ಮೂಲೆ ಮೂಲೆಗಳಿಗೆ ತಿರುಗ್ತಾನೆ, ಯಾವ ಮೂಲೆಯನ್ನು ಯಾವ ವ್ಯಕ್ತಿಯು ಇಂದ್ರದ್ಯುಮ್ನ, ನಂಗೊತ್ತಿಲ್ಲ ನಂಗೊತ್ತಿಲ್ಲ ನಂಗೊತ್ತಿಲ್ಲ. ಅವನು ಯೋಚನೆ ಆಗುತ್ತೆ, ಓ ಹಾಗಾದ್ರೆ ನಾನು ಮಾಡಿದ್ದು ಯಾವುದು ಸರಿಯಾಗಿಲ್ಲ ಕೆಲಸ ಅಂತ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಕಾಡಿನ ಬಳಿಯಲ್ಲಿ ಒಂದು ದೊಡ್ಡ ನೀರಿನ ಜಾಗ ಇರುತ್ತೆ, ಅಲ್ಲಿ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ. ಅಷ್ಟೊತ್ತಿಗೆ ಒಂದು ದೊಡ್ಡ ಆಮೆ ಎದುರುಗಡೆ ಬರುತ್ತೆ. ಆಮೆಂದ್ರೆ ಏನು, ಆ ಇಡೀ ಸರೋವರದಷ್ಟು ವ್ಯಾಪಿಸಿಕೊಂಡ ದೊಡ್ಡ ಆಮೆ. ಆಮೆ ಆ ಆಮೆ ಬಂದು ಅವನತ್ರ ತಲೆಯನ್ನು ನಿಧಾನಕ್ಕೆ ಎತ್ತಿ, ನೀನು ಇಂದ್ರದ್ಯುಮ್ನ ಅಲ್ವಾ ಅಂತ ಕೇಳುತ್ತೆ. ಇವನಿಗೆ ಇಡೀ ದೇಶವನ್ನೇ ಗೆದ್ದಷ್ಟು ಸಂಭ್ರಮ ಆಗ್ಬಿಡುತ್ತೆ. ನನ್ನ ಹೆಸರು ನಿನ್ಗೆ ಗೊತ್ತಾ? ಓ ಗೊತ್ತು ಅಂತ. ಹೇಗೆ ಗೊತ್ತು? ನೀನು ಕಟ್ಟಿಸಿದ ಸರೋವರ ನನಗೆ ವಾಸ ಆಗಿರುವುದು ಅದರಿಂದಾಗಿ, ಇಲ್ಲ ನನ್ನ ಅವತ್ತೇ ನನ್ನ ಪ್ರಾಣ ಬಿಡಬೇಕಿತ್ತು. ನೀನು ಕಟ್ಟಿಸಿದ್ರೆ ನಾನು ಬದುಕು, ಒಂದು ದೀರ್ಘಕಾಲ ಬಾಳತ್ತೆ ಅನ್ನೋದು ಒಂದು, ಎರಡನೇದು ನಾವು ಬಹಳ ಮಂದಿಗೆ ಉಪಕಾರ ಆಗುವ ಕೆಲಸ ಮಾಡಿದ್ರೆ ಮಾತ್ರ ಅದು ನೆನಪಲ್ಲಿ ಉಳಿಯುತ್ತೆ ಹೊರತು, ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ದೂರದ ಯೋಚನೆ ಯಾವಾಗಲೂ ಕೂಡ ಈಗ ಗ್ರಂಥದ ರಚನೆ ಮಾಡಿದವರು ನೆನ್ಪುಳಿತಾರೆ. ಯಾವುದು ಅದರಲ್ಲೂ ಈಗ ನಿಮ್ಗೆ ಬೇಕಾದಷ್ಟು ಕನ್ನಡದಲ್ಲಿ ಬರೆದಿದ್ರು ಕೂಡ, ಇನ್ನೂರು ವರ್ಷ ಆದ್ಮೇಲೆ ಕನ್ನಡ ಭಾಷೆ ಇಲ್ಲ ಅಂದ್ಮೇಲೆ ಆ ಗ್ರಂಥ ತಗೊಂಡೇನ್ ಮಾಡುದು? ಇನ್ನೊಂದು 300 ವರ್ಷ ಆದ್ಮೇಲೆ ಇಂಗ್ಲಿಷ್ ಅನ್ನೋ ಭಾಷೆಯೇ ಉಳಿಯಲಿಲ್ಲ ಅಂದ್ರೆ ಆಗ ಬರೆದ ಗ್ರಂಥ ಎಲ್ಲೂ ಉಳಿಯಲ್ಲ. ಅದೇ ಸಂಸ್ಕೃತ 5,000 ವರ್ಷದ ಹಿಂದಿನಿಂದ ನಿರಂತರ ಇನ್ನೂ ಉಳ್ಕೊಂಡು ಬಂದಿದೆ. ಆಗ ಬರೆದ ಋಷಿಗಳ ಹೆಸರು ನೆನಪಿದೆ, ಆಗ ಬರೆದ ವೇದವ್ಯಾಸರು ನೆನಪಿದೆ, ಆಗ ಬರೆದ ವಾಲ್ಮೀಕಿಗಳು ನೆನಪಿದೆ, ಆಮೇಲೆ ಬಾಣಭಟ್ಟ ಇಂಥ ಕವಿಗಳು ಕಾಳಿದಾಸ ಮೊದಲಾದವರೆಲ್ಲ ನೆನಪಿದ್ದಾರೆ. ಯಾಕೆ ಅಂದ್ರೆ ಶಾಶ್ವತವಾದ ಭಾಷೆಯಲ್ಲಿ ನಾವೇನಾದ್ರೂ ಕೃಷಿ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರೆ 200-300 ವರ್ಷ ಬದುಕತ್ತೆ, ಬದುಕುದಿಲ್ಲ ಅಂತಿಲ್ಲ, ಆದ್ರೆ ಅದಕ್ಕೂ ಒಂದು ಭಾಷೆಗೆ ಅಂತ್ಯ ಬಂದಾಗ ಅದು ಅಂತ್ಯ ಕಾಣುತ್ತೆ. ಆದ್ರೆ ಜನರಿಗೆ ಅನುಕೂಲವಾದ ಒಂದು ದೊಡ್ಡ ಕೆಲಸ ಮಾಡಿದ್ದಾನೆ ಅಂತಂದಾಗ ರಾಜಾರಣೆ ಅಂತಿರುತ್ತೆ. ಅವ್ರು ಯಾಕೆ ನೆನಪು ಉಳಿತಾರೆ ಅಂದ್ರೆ ಆ ಇಡೀ ದೇಶವನ್ನ ತಮ್ಮ ವೈಯಕ್ತಿಕ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ರಕ್ಷಿಸಿರ್ತಾರೆ. ಅದರಿಂದಾಗಿ ಅವರನ್ನ ಅವರ ಪರಂಪರೆ ಇಡೀ ನೆನಪಿಸ್ಕೊಳ್ತಾರೆ. ಎಷ್ಟೋ ಮನೆತನಗಳೆಲ್ಲ ಮೈಸೂರು ಮಹಾರಾಜರು ನೆನಪಿಸ್ಕೊಳ್ತಾರೆ ಇವತ್ತಿಗೂ. ಅನ್ನಂಬಾಡಿ ಪರಿಸರಕ್ಕೆಲ್ಲ ಹೋದ್ರೆ ಅನ್ನಂಬಾಡಿ ಅದೊಂದು ಅಂತಲ್ಲ, ತುಂಬಾ ಮನೆಗಳು ನೆನಪಿಸ್ಕೊಳ್ತಾರೆ ನಾವು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಕಾರಣ ಮಹಾರಾಜರು ಅಂತ. ಅಂದ್ರೆ ಈ ತರದ ಕೆಲಸ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಅದರಿಂದಾಗಿ ಒಂದೋ ಬೌದ್ಧಿಕ ಒಂದೋ ದೈಹಿಕ ರಕ್ಷಣೆಯ ದೃಷ್ಟಿಯಿಂದ ಇದೆರಡನ್ನು ಯಾರು ಎರಡರ ಉದ್ದೇಶದಿಂದ ಯಾರು ತ್ಯಾಗ ಮಾಡ್ತಾನೋ ಅಂತವನು ಬದುಕ್ತಾನೆ. ಯಾರ ಶಬ್ದ ಅನ್ನೋದು ಭೂಮಿಯನ್ನ ಆಕಾಶವನ್ನು ಚೆನ್ನಾಗಿ ಪ್ರಸಾರಗೊಳ್ಳುತ್ತೋ, ಯಾರ ಹೆಸರು ವ್ಯಾಪ್ತಿ ಪಡೆಯುತ್ತೋ ಪುಣ್ಯದ ವಶದಿಂದಾಗಿ ಅಂಥ ವ್ಯಕ್ತಿ ಸರ್ವಧನಿ. ಇನ್ನೂ ಬೈತಾನೆ, ತುಲ್ಯೇ ಪ್ರಿಯಾ ಪ್ರಿಯೇ ಯಸ್ಯ ಸುಖ ದುಃಖೇ ತಥೈವ ಚ ಅತೀತಾನಾಗತೇ ಚೋಭೇ ಸವೈ ಸರ್ವಧನೀ ನರಃ. ಅಲ್ಲರಿ, ಅದು ನಾವು ಹೋದ್ಮೇಲೆ ಯಾರೋ ಹೆಸರು ನೆನ್ಪಿಟ್ಕೊಂಡು ನಮ್ಗೆ ಈಗಿರುವುದರಲ್ಲೇ ಸುಖ ಇಲ್ಲ, ಇನ್ಯಾವತ್ತೂ ನೆನ್ಪಿಟ್ಕೊಳ್ತಾರೆ ಅಂತ ತಗೊಂಡು ಏನಾಗ್ಬೇಕು? ಅಂಥದ್ದು ನಾವಷ್ಟು ಯೋಚನೆ ಮಾಡುವಷ್ಟು ದೊಡ್ಡವರಲ್ಲ. ಹಾಗಾದ್ರೆ ಸರ್ವಧನಿಯಿಂದ ಲೋಕದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಂಡವನಾದ್ರೆ ಎಂಥ ಕಷ್ಟದ ಪರಿಸ್ಥಿತಿ ಉಂಟಾದಾಗ್ಲೂ, ಎಂಥ ಅದ್ಭುತವಾದ ಖುಷಿಯನ್ನು ಪಡುವ ಸಂದರ್ಭ ಒದಗಿದಾಗ್ಲೂ ಸಮಾನವಾಗಿ ಸುಖವನ್ನ ದುಃಖವನ್ನ ಯಾರು ಸ್ವೀಕರಿಸ್ತಾನೋ ಅವನು ಸರ್ವಧನಿ. ಅವನು ಇಲ್ಲಿ ಸುಖವಾಗಿರ್ತಾನೆ. ಇದು ಹೋದ ಮೇಲಿನ ಸುಖ ಹೇಳಿದ್ರೆ, ಇಲ್ಲೇ ಒಬ್ಬ ಅತೀತಾನಾಗತೆ ಚೌಢೆ ಹಿಂದಿನ ಪಾಠವನ್ನ ಹಿಂದಿನ ಇತಿಹಾಸವನ್ನ ಪಾಠವಾಗಿ ತಗೊಳ್ತಾನೆ, ಮುಂದಿನ ಭವಿಷ್ಯವನ್ನ ಚಾಲೆಂಜ್ ಆಗಿ ತಗೊಳ್ತಾನೆ. ಆ ರೀತಿ ಬದುಕನ್ನು ಯಾರು ಸಮನ್ವಯ ಮಾಡಿಕೊಂಡು ಚೆನ್ನಾಗಿ ವಾಸಿಸ್ತಾನೋ
ಅವನು ಪುರುಷ, ಅವನು ನಿಜವಾದ ಸರ್ವಧನಿ ಅಂತ ಅನಿಸಿಕೊಳ್ತಾನೆ. ಆಗ ಯಕ್ಷನಿಗೆ ಸಂತೋಷ ಆಗಿ ಹೇಳ್ತಾನೆ, ಆಯ್ತು ನನ್ನ ಪ್ರಶ್ನೆಗಳು ಖಾಲಿ ಆಗಿ, ನಾನು ಬರ್ಕೊಂಡು ಬಂದದ್ದೆ ಅಷ್ಟು ನೀನು ಕೇಳಬೇಕು ಅದೆಲ್ಲ ಕೇಳಿ ಆಯ್ತು. ಈಗ ನಮ್ಗೆ ನಿನ್ನ ಮಾತಿನಿಂದ ಸಂತೋಷ ಆದ್ಮೇಲೆ ನಿಮ್ಗೆ ನಾನೇನಾದ್ರು ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ. ವ್ಯಾಖ್ಯಾತ ಪುರುಷೋ ರಾಜನ್ ಎಷ್ಟು ಸರ್ವಧನಿ ನರಹ, ಸರ್ವಧನಿ ಅನ್ನುವುದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಿ. ತಸ್ಮಾತ್ ಅನೇಕ ಭ್ರಾತೃಣ, ನಿನ್ನ ತಮ್ಮಂದಿರಲ್ಲಿ ಒಬ್ಬನನ್ನ ಬದುಕಿಸ್ತೇನೆ, ಯಾರು ಬದುಕಬೇಕು ಹೇಳು. ಯವಿಚ್ಛಸಿ ಸ ಜೀವನು, ಯಾರ ನೀನ್ ಬಯಸ್ತೀಯೋ ಅವನ ಎದ್ದು ಬರ್ತಾನೆ. ನಿನ್ ಹೆಸರು ಹೇಳಿದ್ರು ಸರಿ, ಅವನ ಎದ್ದು ಬರ್ತಾನೆ ಯಾರಾದ್ರೂ ಒಬ್ಬ. ಯುಧಿಷ್ಠಿರ ಹೇಳ್ತಾನೆ, ಶ್ಯಾಮೋಯೇ ಶರತ್ತಾಕ್ಷೋ ಬೃಹಚ್ಛಾಲ ಇಹೋಸ್ಥಿತ ವ್ಯೂಢೋ ರಸೋ ಮಹಾಬಾಹು ನಕುಲೋ ಯಕ್ಷ ಜೀವತು. ನಕುಲ ಹುಟ್ಟಲಿ ಎದ್ದು ಬರಲಿ, ಕೆಂಪಾದ ಕಡೆಗಣ್ಣುಳ್ಳವ, ಚಂದದ ಮೈಬಣ್ಣದವ, ತುಂಬಾ ದೊಡ್ಡ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವುದರಲ್ಲಿ ಆಸಕ್ತ, ಉಬ್ಬಿದ ಎದೆವುಳ್ಳವ, ಉದ್ದವಾದ ತೋಳಿನವ, ಇಂತಹ ನಕುಲ ಎದ್ದು ಬರಲಿ. ಅದಕ್ಕೆ ಯಕ್ಷ ಕೇಳ್ತಾನೆ, ಪ್ರಿಯಸ್ತೆ ಭೀಮಸೇನೋಯಂ ಅರ್ಜುನೋವ ಪರಾಯಣಂ ಸಕಸ್ಮಾನ್ ನಕುಲಂ ರಾಜನ್ ಸಾಪತ್ನಂ ಜೀವಮಿಚ್ಛಸಿ. ಅಲ್ಲ ಭೀಮಸೇನ ಅಂದ್ರೆ ನಿಮಗೆ ತುಂಬಾ ಇಷ್ಟ, ಅರ್ಜುನ ನಿಮಗೆ ಮುಂದೆ ದಾರಿ ಹಾಕಿಕೊಡುವವನು, ಅದನ್ನು ಬಿಟ್ಟು ನಕುಲ ಇನ್ನೊಂದು ತಾಯಿಯ ಮಗ, ನಿನ್ನ ಒಡಹುಟ್ಟಿದವನು ಅಲ್ಲ ಅವನು, ಇನ್ನೊಂದು ತಾಯಿಯ ಮಗನ ಮೇಲೆ ಯಾಕಷ್ಟು ಮಮತೆ. ಯಜ್ಞ ನಾಗಸಹಸ್ರೇಣ ದಶ ಸಂಖ್ಯೆಯ ವೈಭವಂ ತುಲ್ಯಂತಂ ಭೀಮ ಉತ್ಸೃಜ್ಯ ನಕುಲಂ ಜೀವಮಿಚ್ಛಸಿ. ಯೋಚನೆ ಮಾಡು, ಆಪ್ಷನ್ ಇನ್ನೂ ಇದೆ ನಿನ್ನ ಕೈಯಲ್ಲಿ, ಕಳ್ಕೊಳ್ಬೇಡ. ಯಾಕೆಂದ್ರೆ ಸಾವಿರ ಸಾವಿರ ತೋಳಿನ ಆನೆಗಳ ತೋಳಿನ ಬಲದಿಂದ ಕೂಡಿದವ ಭೀಮ, ಅವನಿದ್ರೆ ನಿನಗೆ ಮುಂದಿನ ಬದುಕಿನಲ್ಲಿ ಸರಿಯಾದನ್ನ ಆಯ್ಕೆ ಮಾಡಿಕೊಳ್ಳಿಕ್ಕಾಗುತ್ತೆ. ದಶ ಸಂಖ್ಯೆನ 10,000 ಆನೆಗಳ ಬಲ ಒಬ್ಬ ಭೀಮನಲ್ಲಿದೆ, ಅವನನ್ನು ಬಿಟ್ಟು ನೀನು ನಕುಲನನ್ನ ಕೇಳ್ತಾ ಇದೆಯಲ್ವಾ. ಯೋಚನೆ ಮಾಡದೆ ಗಡಿಬಿಡಿಯಲ್ಲಿ ದುಡುಕಿನ ನಿರ್ಧಾರ ಆಗಿದ್ರೆ ಇನ್ನೊಂದು ನಿನ್ನೆ ಚೇಂಜ್ ಮಾಡ್ಕೊಳ್ಳಿಕ್ ನಾನೇ ಅವಕಾಶ ಕೊಡ್ತೇನೆ, ತಗೋ ಸಮಯ ಅವಕಾಶವನ್ನ. ಅಥವಾ ತಥೈನಂ ಮನುಜಾಹು ಭೀಮಸೇನಂ ಪ್ರಿಯಂ ತವ ಅಥಕೇನ ಅನುಭಾವೇನ ಸಾಪತ್ನಂ ಜೀವಮಿಚ್ಛತಿ. ಎಲ್ಲರೂ ಕೂಡ ಅಕಸ್ಮಾತ್ ಯುಧಿಷ್ಠಿರ ಯಾರನ್ನ ಕೇಳ್ತಾನೆ ಅಂತ ಬೇರೆಯವರ ಹತ್ರ ಎಲ್ಲರ ಹತ್ರ ಕೇಳಿದ್ರು, ಅವರೆಲ್ಲ ಹೇಳಿದ್ರು ನೀನ್ ಭೀಮಸೇನನ್ನ ಹೇಳ್ತಿ ಅಂತಾನೆ ಹೇಳ್ತಾರೆ. ಆದ್ರೆ ನೀವು ನನ್ನ ಆಯ್ಕೆಯನ್ನೇ ಬದಲು ಮಾಡಿಬಿಟ್ಟಿಯಲ್ವ, ನಾನು ಬೇರೆಯವರು ಅನ್ಕೊಂಡ ಹಾಗೆ ನಾನು ಅನ್ಕೊಂಡು ನಿನ್ನ ಹತ್ರ ಕೇಳಿದ ಪ್ರಶ್ನೆಗೆ ನಿನ್ನ ಉತ್ತರವೇ ಬೇರೆ ಇದೆಯಲ್ವ, ಏನಿದು. ಯಜ್ಞ ಬಾಹುಬಲಂ ಸರ್ವೇ ಪಾಂಡವ ಸಂಪಾಸತೆ ಅರ್ಜುನಂ ತಮ ಬಾಹಾಯ ನಕುಲಂ ಜೀವಮಿಚ್ಛತಿ. ಯಾರ ಬಾಹುಬಲದಿಂದ ಪಾಂಡವರು ಇಲ್ಲಿಯ ತನಕ ಚೆನ್ನಾಗಿ ಬದುಕುವುದಕ್ಕೆ ಬೇಕಾದ ಧೈರ್ಯವನ್ನು ಹೊಂದಿದ್ದಾರೋ ಅಂತಹ ಅರ್ಜುನನನ್ನು ಬಿಟ್ಟು ನಕುಲನನ್ನು ಕೇಳ್ತಾ ಇದ್ದಾರೆ. ನೋಡಿ ಗಮನಿಸಿ, ಭೀಮನ ಬಗ್ಗೆ 2 ಶ್ಲೋಕ ಹೇಳಿದ ಯಕ್ಷ, ಅರ್ಜುನನಿಗೆ 1 ಶ್ಲೋಕ ಹೇಳಿದ. ಅಂದ್ರೆ ಭೀಮನ ಬಲ ಬಹಳ ಬಾರಿ ಗೊತ್ತಾಗದೇ ಇರುವುದೇ ಜಾಸ್ತಿ, ಗೊತ್ತಾಗದು ಬಹಳ ಕಮ್ಮಿ. ಅವನ ಬಗ್ಗೆ ಎಲ್ಲರೂ ಅವನು ಬರೀ ಊಟ ತಿಂಡಿ ನಿದ್ದೆ ಅಂತಾನೆ ಅನ್ಕೊಂಡು, ನಾವು ಲೋಕದಲ್ಲಿ ಸಾಮಾನ್ಯ ಪಾತ್ರವನ್ನು ಮಾಡುವಾಗ್ಲೂ ತುಂಬಾ ದಪ್ಪದವನನ್ನು ಹೊಟ್ಟೆ ರೊಟ್ಟಿಗಿರುವುದನ್ನ ತುಂಬಾ ಉದಾಸೀನವಾಗಿ ಎಡವಟ್ಟು ದುಡುಕುಗಳನ್ನೇ ಮಾತಾಡುವಂತದನ್ನು ನಿಲ್ಲಿಸ್ತಾರೆ. ಆದ್ರೆ ಮಹಾಭಾರತದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವನಷ್ಟು ಬಲಿಷ್ಠನಾದ, ಅವನಷ್ಟು ಚುರುಕಾದ, ಅವನಷ್ಟು ಅದಕ್ಕೆ ಮೃಗೋದರ ಅಂತ ಹೆಸರು, ತೋಳದ ಹೊಟ್ಟೆಯಂತೆ ಒಳ ಸೇರಿಕೊಂಡಿರುವ ಹೊಟ್ಟೆ ಉಳ್ಳವ, ತಿಂದ ಮೇಲೆ ಇಬ್ಬರಿಗೆ ಬಿಸ್ಲಿಕ್ಕೆ ಬರುವಂತ ಪರಿಸ್ಥಿತಿ ಅವನು ಯಾವತ್ತೂ ಬರಲಿಲ್ಲ. ನಮ್ಮ ಪರಿಸ್ಥಿತಿ ಹಾಗೆ ಭೀಮನನ್ನು ಚಿಂತನೆ ಮಾಡಬಾರದು. ಯುಧಿಷ್ಠಿರ ಹೇಳ್ತಾನೆ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ತಸ್ಮಾತ್ ಧರ್ಮಂ ನ ತ್ಯಜಾಮಿ ಮಾನೋ ಧರ್ಮೋ ಹತೋವಧಿ. ಒಳ್ಳೆಯ ಮಾತು ಹೇಳ್ತಾನೆ, ಧರ್ಮ ಹತಃ ಹಂತಿ, ಧರ್ಮ ಸತ್ತು ಹೋಯ್ತು ಅಂದ್ರೆ ಧರ್ಮವೇ ನಮ್ಮನ್ ಕೊಲ್ಲತ್ತೆ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ಯಾರಾದರೂ ರಕ್ಷಿಸಿದ್ರೆ ಧರ್ಮವೇ ಅವನನ್ನ ರಕ್ಷಿಸುತ್ತೆ. ತಸ್ಮಾತ್ ಧರ್ಮಂ ನ ತ್ಯಜಾಮಿ, ಅದರಿಂದಾಗಿ ನಾನು ಧರ್ಮವನ್ನ ಬಿಡ್ಲಿಕ್ಕೆ ತಯಾರಿಲ್ಲ, ನಾನು ಅದನ್ನು ಬಿಟ್ಟುಕೊಡುವುದಿಲ್ಲ. ಮಾನೋ ಧರ್ಮೋ ಹತೋ ಅವಧಿ, ಅಕಸ್ಮಾತ್ ನಾವು ಬಿಟ್ಟೆವು ಅಂತಂದ್ರೆ ಧರ್ಮವೂ ಸತ್ತು ಹೋಗುತ್ತೆ, ನಾವು ಪ್ರಾಣ ಬಿಡಬೇಕಾಗುತ್ತೆ. ಆಮ ಶಂಶಂ ಪರೋ ಧರ್ಮ ಪರಮಾರ್ಥಾರ್ಥಮೇ ಮತ ಏನಿದೆ ಅಲ್ಲಿ ಅಲ್ಲಿ ತಾಯಿ ಬಿದ್ದಿದೆ ಅಲ್ಲೇ ಅಲ್ಲೇ ಲಾಸ್ಟ್ ಹಿಂದೆ 19 ಅದ್ರ ನೆಕ್ಸ್ಟ್ ಪೇಜ್ ಹಿಂದಿನ ಪೇಜ್ ಆ ನಿನ್ನದ್ರಲ್ಲೂ ಹಾಗೆ ಇದೆ. ಪರಮಾರ್ಥಾರ್ಥಮೇ ಮತ ಆಂದ್ರಶಂ ಚಂಚಿ ಕೀರ್ಷಾಮಿ ನಕುಲೋ ಯಕ್ಷ ಜೀವತು.
ಆಂಡ್ರಶಂಸ ಅಂದ್ರೆ ನೃಶಂಸ ಅಂದ್ರೆ ಹೀನ ಅಥವಾ ಕ್ರೂರ ಮತ ಅಂತಿದ್ಯಾ ತೊಂಬತ್ತೆಂಟು ಪರಮಾರ್ಥ ಚ ನೇಮತ ಆಂಧ್ರಶಂಸ್ಯಂ ಪರೋ ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ದಯವು ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ಇಲ್ಲಿಂದನೇ ಬಂದ ಮಾತು ಸ್ಪಷ್ಟ ಆಂಧ್ರಶಂಸ್ಯಂ ಪರೋ ಧರ್ಮ ದಯೆ ಎನ್ನುವುದೇ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಅದೇ ಪರಮಾರ್ಥ ಎಲ್ಲದಕ್ಕಿಂತ ಕೊನೆಗ ಹೋಗಿ ಧರ್ಮದ ಕ್ರೀಮ್ ಏನು ಅಂತ ಏನಾದರೂ ತೆಗೆದು ಹೇಳುವುದಾದ್ರೆ ಎಲ್ಲರ ಮೇಲೆ ದಯೆ ತೋರಿಸುವುದೇ ಧರ್ಮದ ಮೂಲ ಸ್ರೋತಸ್ಸು ಅಕಸ್ಮಾತ್ ಈ ಮೇಲಿದ್ದ ಲೇರ್ ಹೋಯ್ದು ಅಂದ್ರೆ ಉಳಿದ ಧರ್ಮಕ್ಕೆ ಅರ್ಥವೇ ಇಲ್ಲ ದಯೆ ಹೋಯ್ತಾ ಧರ್ಮಕ್ಕೆ ಅರ್ಥ ಇಲ್ಲ ಆಂಧ್ರ ಶಂಸಂ ಚಿಕೀರ್ಷಾಮಿ ನಕುಲೋ ಯಕ್ಷ ಜೀವತು ಅದಕ್ಕಾಗಿ ನಾನು ನಕುಲರ ಮೇಲೆ ದಯೆ ತೋರಿಸಿ ಅವನನ್ನು ಉಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಧರ್ಮಶೀಲ ಸದಾ ರಾಜ ಇತಿ ಮಾಂ ಮಾನವಾ ವಿದುಹು ಸ್ವಧರ್ಮ ನ ಚರಿಷ್ಯಾಮಿ ನಕುಲೋ ಯಕ್ಷ ಜೀವತು ಧರ್ಮಶೀಲನಾದ ರಾಜ ಧರ್ಮರಾಜ ಅಂತ ಎಲ್ಲರೂ ನನ್ನ ಮಾನವಾಹ ವಿದು ನನ್ನನ್ನು ತಿಳ್ಕೊಂಡಿದ್ದಾರೆ ಅದರಿಂದಾಗಿ ನನ್ನ ಸ್ವಧರ್ಮದಿಂದ ನಾನು ಪಕ್ಕಕ್ಕೆ ಸರಿಯುವ ಸಾಧ್ಯತೆ ಇಲ್ಲ ಅದರಿಂದಾಗಿ ನಕುಲನೇ ಹುಟ್ಟಲಿ ಕುಂತಿ ಚೈವತು ಮಾದ್ರೀ ಚ ದ್ವೇ ಭಾರ್ಯೇತು ಪಿತು ಮಮ ಉಭೇ ಸುಪುತ್ರೇ ಸಪುತ್ರೇ ಸ್ಯಾತಾಂ ವೈ ಇತಿನೇ ಹೀಯತೆ ಮತಿ ನನಗೆ ಗೊತ್ತಿದ್ದೇ ನಾನು ಸಾಪತ್ನನಾದಂತಹ ಅಂದ್ರೆ ಸಾಪತ್ನ ಅಂದ್ರೆ ಲೋಕದಲ್ಲಿ ಬಳಸುವುದು ಶತ್ರು ಅಂತ ಸವತಿಯ ಮಗ ಅಂತ ಇನ್ನೊಂದು ತಾಯಿಯಲ್ಲಿ ಹುಟ್ಟಿದ ಮಕ್ಕಳು ಅಂತಂದಾಗ ಸಾಮಾನ್ಯವಾಗಿ ಆಸ್ತಿಗಾಗಿ ಪರಸ್ಪರ ಜಗಳ ಆಡ್ತಾರೆ ಅನ್ನುವ ಅರ್ಥದಲ್ಲಿ ಲೋಕದಲ್ಲಿ ಕೊನೆಯದು ದಾಯಾದಿ ಸಾಪತ್ನ ಅಂತ ಅನ್ನುವ ಅರ್ಥ ಶತ್ರು ಅನ್ನುವ ಅರ್ಥದಲ್ಲಿ ಬಂದಿದ್ದರು ವಸ್ತುತಃ ದಾಯಾದಿ ಅಂದ್ರೆ ತಂದೆಯ ಆಸ್ತಿಯನ್ನು ಉಣ್ಣುವವ ಅಂತಷ್ಟೇ ಅರ್ಥ ಕಿತ್ತಾಡುವ ಅಂತ ಅರ್ಥ ಇಲ್ಲ ಆದ್ರೆ ಅವರು ಸಾಮಾನ್ಯ ಕಿತ್ತಾಡ್ತಾನೆ ಇರ್ತಾರೆ ಅದರಿಂದ ಅದು ಅರ್ಥ ಅಲ್ಲಿ ಬಂದು ನಿಂತಿದೆ ವಸ್ತುತಃ ಸಾಪತ್ನ ಅಂದ್ರೆ ಸಪತ್ನಿ ಇನ್ನೊಬ್ಬಳು ಹೆಂಡತಿಯಿಂದ ಹುಟ್ಟಿದವ ಪತ್ನಿಯಿಂದ ಇನ್ನೊಂದು ಪತ್ನಿಯಿಂದ ಕೂಡಿದವನಾದ ನಂತರ ಹುಟ್ಟಿದವ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ ಕುಂತಿ ಮತ್ತು ಮಾದ್ರಿಯಿಂದ ಇಬ್ಬರು ಹೆಂಡತಿರು ನನ್ನ ತಂದೆಗೆ ಇಬ್ಬರಿಗೂ ಮಕ್ಕಳಿದ್ದಾರೆ ಇದು ಎಚ್ಚರ ಇದ್ದೇ ನಾನು ನಿನ್ನ ಕೇಳ್ತಾ ಇರುವುದು ಯಥಾ ಕುಂತಿ ತಥಾ ಮಾದ್ರಿ ವಿಶೇಷೋ ನಾಸ್ತಿ ಮೇ ತಯೋ ಮಾತೃಭ್ಯಾಂ ಸಮಮಿಚ್ಛಾಮಿ ನಕುಲೋ ಯಕ್ಷ ಜೀವತು ನನ್ನ ತಾಯಿಯರಿಗೆ ಇವರು ನನ್ನ ತಾಯಿ ಇವರು ನನ್ನ ತಾಯಿ ಅಲ್ಲ ಅಂತ ನಾನು ಯಾವತ್ತೂ ಗುರುತಿಸಲಿಲ್ಲ ಇಬ್ರು ನನ್ನ ತಾಯಿಯರೇ ಅವರಲ್ಲಿ ವಿಶೇಷ ಭೇದ ಇಲ್ಲ ಒಬ್ಬ ತಾಯಿ ಕುಂತಿಯ ವಂಶವನ್ನು ಉಳಿಸುವವನಾಗಿ ನಾನಿದ್ದೇನೆ ಆ ತಾಯಿಗೂ ಒಂದು ವಂಶದ ಪಡೆ ಉಳಿಕೆ ಬೇಕು ತಾನೆ ಅದಕ್ಕೋಸ್ಕರ ನಾನು ನಕುಲನನ್ನು ಬದುಕಲಿ ಮಾದ್ರಿಯ ಮಕ್ಕಳು ಕೂಡ ಒಬ್ರು ಬದುಕಿದ್ದಾರೆ ಅಂತ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ನಕುಲೋ ಯಕ್ಷ ಜೀವತು ಯಸ್ಮಾತ್ತೇ ಅರ್ಥಾಚ ಕಾಮಾಚ ಆಂಧ್ರ ಶಂಸ್ಯಂ ಪರಂ ಮತಂ ತಸ್ಮಾತ್ತೇ ಭ್ರಾತರ ಸರ್ವೇ ಜೀವಂತು ಭರತರ್ಷಭ ಹೀಗೆ ಹೇಳಿದ ತಕ್ಷಣ ಯಕ್ಷ ಹೇಳ್ತಾನೆ ಯಸ್ಮಾತ್ತೇ ನೀನು ಇಲ್ಲಿಯ ತನಕ ಆಡಿನ ಮಾತಿನಲ್ಲಿ ಧರ್ಮದ ದೃಷ್ಟಿಯಿಂದಾಗಲಿ ಸಂಪತ್ತಿನ ಅರ್ಥದ ದೃಷ್ಟಿಯಿಂದಾಗಲಿ ಕಾಮದ ದೃಷ್ಟಿಯಿಂದಾಗಲಿ ನೀನು ವಿಚಲಿತನಾಗಲಿಲ್ಲ ಅದೆಲ್ಲವನ್ನು ಸಮನ್ವಯಗೊಳಿಸಿ ದಯೇ ಧರ್ಮದ ಮೂಲ ಅನ್ನುವುದನ್ನು ದೃಢವಾಗಿ ಪ್ರತಿಪಾದಿಸಿದೆ ನನಗೆ ಸಂತೋಷ ಆಯಿತು ಅದರಿಂದಾಗಿ ತೇ ತಸ್ಮಾತ್ ಆ ಕಾರಣದಿಂದ ತೇ ಸರ್ವೇ ಭ್ರಾತರ ಜೀವಂತು ನಿನ್ನ ಎಲ್ಲ ಅಣ್ಣ ತಮ್ಮಂದಿರು ಕೂಡ ನಿನ್ನ ತಮ್ಮಂದ್ರೆ ಅಣ್ಣಂದ್ರಿಲ್ಲವಡೆ ನಿನ್ನ ಎಲ್ಲ ಅಣ್ಣ ತಮ್ಮಂದ್ರು ಕೂಡ ಒಟ್ಟಿಗೆ ಹುಟ್ಟಲಿ ಅಂದ್ರೆ ಒಟ್ಟಿಗೆ ಬದುಕಿ ಬರಲಿ ಅಂತ ಅವನನ್ನು ಆಶೀರ್ವದಿಸ್ತಾನೆ ಅಲ್ಲಿಗೆ ನಾಲ್ಕು ತಮ್ಮಂದರು ಕೂಡ ನಿದ್ದೆಯಿಂದ ಎದ್ದವರಂತೆ ಎದ್ದು ಬಂದರು ಅನ್ನೋದಿಷ್ಟು ಕಥೆ ಬಂತು ಇಲ್ಲಿ ಬರುವ ಒಂದು ಜಿಜ್ಞಾಸೆ ಏನು ಅಂತಂದ್ರೆ ಭೀಮಸೇನ ಸಾಮಾನ್ಯ ಹಾಗೆ ಯಾವತ್ತೂ ಕೂಡ ಯಾರಿಂದಲೂ ಸೋತವನೇ ಅಲ್ಲ ಅದನ್ನು ಅವನು ಆರಂಭದಲ್ಲಿ ಪ್ರಶ್ನೆ ಮಾಡಿಕೊಳ್ತಾನೆ ಪ್ರಶ್ನೆ ಮಾಡಿಕೊಳ್ತಾನೆ ಭೀಮ ವಿಷದಂತಹ ವಿಷವೇ ಉಣಿಸ್ ಕಾಲಕೂಟದ ವಿಷವನ್ನು ಉಣಿಸಿದಾಗಲೂ ಅವನು ಅದರಿಂದ ದಹಿಸಿ ಸುಡ್ಲಿಲ್ಲ ಅಥವಾ ಅವನನ್ನ ದೇಹ ನಾಶ ಆಗ್ಲಿಲ್ಲ ಅಂತದ್ರಲ್ಲಿ ಈ ಯಾವುದೋ ಒಂದು ಬಗ ಪಕ್ಷಿ ಕೇಳಿತು ನೀರು ತಗೊಳ್ಳಿಕ್ಕೆ ಹೋದ ತಕ್ಷಣ ಅವನು ಮೂರ್ಛೆ ಬಿದ್ದ ಅಂತಂದ್ರೆ ಏನರ್ಥ ಇದು ಈ ಪ್ರಸಂಗದಲ್ಲಿ ಇದೇ ಪ್ರಶ್ನೆ ಬರುತ್ತೆ ನಹುಷ ಅಜಗರನಾಗಿ ಬಂದು ಕೇಳಿದ ಅವನನ್ನು ಹಿಡಿದು ತಿನ್ನಬೇಕು ಅಂತ ಹೋದಾಗ್ಲೂ ಇದೇ ಪ್ರಶ್ನೆ ಬರುತ್ತೆ ಎರಡೂ ಕಡೆಯಲ್ಲಿ ಭೀಮಸೇನದೊಂದು ವ್ರತ ಇದೆ ಇದು ಗೊತ್ತಿಲ್ಲ ಸಾಮಾನ್ಯ ಇಲ್ಲಿ ಬರುವುದಿಲ್ಲ ಬೇರೆ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಅವನು ಪರಮ ಭಾಗವತ ಧರ್ಮದಲ್ಲಿ ಇದ್ದವನು ಇವನು ಹೇಳಿದ್ದೇನು ನಿನಗೆ ಜೀವ ಬೇಕು ಅಂದ್ರೆ ನೀರು ಬೇಕು ಅಂದ್ರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದ್ದು ಅವನದೊಂದು ವ್ರತ ಏನಂತಂದ್ರೆ ವಿದ್ಯೆಯನ್ನು ನಾನು ಜೀವ ಉಳಿಸಿಕೊಳ್ಳಿಕ್ಕೋಸ್ಕರ ಅಥವಾ ನನ್ನ ವೈಯಕ್ತಿಕ ದಾಹವನ್ನು ತೀರಿಸಿಕೊಳ್ಳಿಸ್ಕೋಸ್ಕರ ನಾನು ಮಾರುವುದಿಲ್ಲ ಅಥವಾ ಅದನ್ನು ಬೇರೆಯವರಿಗೆ ಹಂಚಿಕೊಳ್ಳುವುದಿಲ್ಲ
ನಿಮಗೆ ಪ್ರಶ್ನೆ ಇದ್ರೆ ಸಂದೇಹ ಇದ್ರೆ ನಾನು ಉತ್ತರ ಕೊಡ್ತೀನಿ. ಈ ನೀರು ಬೇಕಾದ್ರೆ ನೀನು ಉತ್ತರ ಕೊಡು ಅಂದ್ರೆ ನಾನು ಉತ್ತರ ಕೊಡು, ನೀನ್ ಏನ್ ಮಾಡ್ಕೋತೀಯ ಮಾಡ್ಕೊ, ನಿನ್ನ ಪ್ರಕಾರ ನಾನು ಅಡ್ಡ ಬಿಡ್ಬೇಕಾ ಸರಿ ಬಿಡ್ತೇನೆ ಅಂತ ಅವನೇ ಬಿದ್ದ. ನಿನ್ನ ಪ್ರಕಾರ ಏನು, ಈ ಪರಿಸರ ನನ್ನ ಅಧಿಕಾರದಲ್ಲಿದೆ, ನಾನು ಇಲ್ಲಿ ಯಾರು ಕೂಡ ನನ್ನ ಮಾತು ಕೇಳಿದ್ರು ಅವ್ರು ಮಲ್ಕೊಳ್ಬೇಕು ಅಂತಾನೆ, ನೀನ್ ನನ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಿನ್ನ ವ್ರತದ ಪ್ರಕಾರ ನೀನ್ ಇರ್ತಿ ಅಂತ ಯೋಚನೆ ಮಾಡ್ತೀಯಲ್ವಾ, ಬೀಳ್ತೇನೆ ಅಂತ ಅವನೇ ಬಿದ್ದದ್ದು. ನಹುಶನ ಪ್ರಸಂಗದಲ್ಲೂ ಹಾಗೆ, ಇಲ್ಲೂ ಹಾಗೆ. ಯಾಕೆಂದ್ರೆ ಎಲ್ಲಿವರೆಗೆ ಕೊನೆಗೆ ನಾರಾಯಣ ಅಸ್ತ್ರ ಬಂದು ಎಲ್ಲ ಪಾಂಡವರ ಮೇಲೆ ದಾಳಿ ಹಾರುವ ಪ್ರಸಂಗದಲ್ಲಿ ಅಲ್ಲಿ ಭಗವಂತನೇ ಹೇಳ್ತಾನೆ, ಎಲ್ಲರೂ ಅದಕ್ಕೆ ಶರಣಾಗಿ ತಲೆ ತಗ್ಗಿಸಿ ನಮಸ್ಕಾರ ಮಾಡಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ ಅಂತ. ಎಲ್ಲರೂ ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತಾರೆ, ಭೀಮಸೇನ ಮಾತ್ರ ಎದೆ ಕೊಟ್ಟೆ ಎದೆ ಕೊಟ್ಟೆ ನಿಂತಿರ್ತಾನೆ. ಅಕಸ್ಮಾತ್ ನನ್ನ ಪ್ರಾಣ ಹೋಗುತ್ತೆ ಅಂದ್ರೆ ಹೋಗಿ, ನಾನು ನಾರಾಯಣ ಸ್ವಾಮಿ ನಮಸ್ಕಾರ ಮಾಡ್ತೇನೆ, ಆದ್ರೆ ಪ್ರಾಣ ಉಳಿಸಿ ನಮಸ್ಕಾರ ಮಾಡೋದಿಲ್ಲ. ನಾನು ಯಾವುದಕ್ಕೂ ನನಗೊಂದು ಫಲ ಬೇಕು ಅನ್ನೋದಕ್ಕೋಸ್ಕರ ನಾನು ಯಾರಿಗೂ ನಮಸ್ಕಾರ ಮಾಡೋದು, ನಾನು ನಮಸ್ಕಾರ ಮಾಡೋದು ಅದರಲ್ಲೂ ತಾಕತ್ತಿ ಅದರ ಮೇಲೆ ಗೌರವಕ್ಕೆ. ಇದು ಭೀಮಸೇನನ ಮೊದಲಿನಿಂದ ನಡ್ಕೊಂಡು ಬಂದ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡುವ ದೃಷ್ಟಿಯಿಂದ, ಯಾಕೆಂದ್ರೆ ಇಲ್ಲಿ ಯಕ್ಷ ಅಂದ್ರೆ ಇನ್ ಯಾರು ಅಲ್ಲ, ಇದೇ ಧರ್ಮರಾಜನ ಮೂಲ ರೂಪ ಯಮನೇ. ಅದು ಆ ಮುಂದೆ ಏನಾಗುತ್ತೆ ಅಂದ್ರೆ ಈ ಭಾಗ ಆದ್ಮೇಲೆ ಮುಂದೆ ನೀವು ಮುಂದೆ ಅಜ್ಞಾತವಾಸಕ್ಕೋಸ್ಕರ ಹೊರಟಿದ್ದೀರಿ ನೀವು. ಅಲ್ಲಿ ನಿಮ್ಗೆ ಒಂದು ವರ್ಷ ನಿಮ್ಮನ್ನು ಯಾರೂ ಗುರುತಿಸದಂತೆ ನಿಮ್ಗೆ ಬೇಕಾದ ವ್ಯವಸ್ಥೆ ಆಗ್ಲಿ ಅಂತ ಅನ್ನೋದನ್ನು ಹೇಳಿಕ್ಕೋಸ್ಕರ ನಾನು ನಿಮ್ಮನ್ನು ಈ ಪರೀಕ್ಷೆಗೆ ಒಡ್ಡಿದ್ದು. ನಿಮ್ಗೆಲ್ರಿಗೂ ಕೂಡ ಅಲ್ಲಿ ಒಳ್ಳೆಯ ರಕ್ಷಣೆ ಸಿಗುತ್ತೆ, ನಿಮ್ಮ ಶತ್ರುಗಳು ಯಾರೂ ಗುರುತಿಸುವುದಿಲ್ಲ. ಇನ್ನು ಏನೇನೋ ಒಂದಿಷ್ಟು ವರಗಳನ್ನೆಲ್ಲ ಕೊಟ್ಟು ಒಂದು ನಾವೇ ಒಂದು ಸೀನ್ ಕ್ರಿಯೇಟ್ ಮಾಡಿ ನನಗೆ ಈ ಒಳ್ಳೆ ಡೈಲಾಗ್ ಬರಲಿ ಅಂತ ನಾವು ಬಯಸಿದ್ರೆ ಹೇಗೋ ಹಾಗೆ ಅಷ್ಟೇ. ಯಮನೇ ಈ ಕಡೆಯಿಂದ ಧರ್ಮರಾಜನಿಂದ ಮಾತುಗಳನ್ನು ಹೇಳಿಸಿ ಲೋಕದಲ್ಲಿ ಒಂದು ಆ ಸ್ಥಾನಕ್ಕೆ ಅಣ್ಣ ಅಂತನ್ನುವ ಸ್ಥಾನ ಹೇಗೆ ಸಮರ್ಥವಾಗಿ ನಿರ್ವಹಿಸಿದ ಮತ್ತು ಅನೇಕ ಪ್ರಶ್ನೆಗಳಿಗೆ ಉತ್ತರವೂ ಸಿಗಬೇಕಿತ್ತು ಅದನ್ನು ಧರ್ಮರಾಜನ ಮೂಲಕ ಹೇಳಿಸಬೇಕಾದ. ಧರ್ಮರಾಜ ಅನ್ನುವನ ಬಾಯಿಯಿಂದ ಬಂದ್ರೆ ಅದು ಧರ್ಮಕ್ಕೆ ಹೆಚ್ಚು ಬೆಲೆ ಅನ್ನುವ ದೃಷ್ಟಿಯಿಂದ ಅವನಿಂದ, ಯಾಕೆಂದ್ರೆ ಧರ್ಮಕ್ಕೋಸ್ಕರ ಹುಟ್ಟಿದವನೇ ಧರ್ಮರಾಜ. ಅದನ್ನು ಮೊದಲು ಕುಂತಿ ಹತ್ರ ಪಾಂಡು ತೀರ್ಮಾನ ಮಾಡುವಾಗಲೇ ಧರ್ಮವನ್ನು ಉಳಿಸಲಿಕ್ಕೋಸ್ಕರ ನನಗೊಬ್ಬ ಮಗ ಬೇಕು ಅಂತ ಕೇಳಿದ ಯಮಧರ್ಮನಿಂದ ಧರ್ಮರಾಜನನ್ನು ಪಡೆದದ್ದು. ಆ ಮಾತು ಉಳಿಬೇಕು ಅಂತಂದ್ರೆ ಅವನೇ ಉತ್ತರ ಕೊಡಬೇಕು, ಅದಕ್ಕೋಸ್ಕರ ಭೀಮ ಸುಮ್ಮನಾದ. ಇಲ್ಲೂ ಹಾಗೆ, ನಹುಶನ ಪ್ರಸಂಗದಲ್ಲೂ ಹಾಗೆ. ಇನ್ನೇನು ಸಂದೇಹ ಇದೆಯಾ ಸರ್? ಇದರಲ್ಲಿ 35-36 ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಅಂತ ಒಂದು ಪ್ರಶ್ನೆ ಇದೆ. ಹೌದು, ಅದರಲ್ಲಿ ಅವ್ರು ಹೇಳ್ತಾರೆ ಸ್ವಾಧ್ಯಾಯ ಏಷಾಂ ದೇವತ್ವಂ. ಹೌದು, ಇಲ್ಲಿ ಸ್ವಾಧ ಅನ್ನೋದು ಈ ತರ್ಪಣ ಕಲಿಪತಿ ಅಲ್ಲ, ಸ್ವಾಧ್ಯಾಯ ಅಧ್ಯಾಯ ಅಂದ್ರೆ ಅಧ್ಯಯನ. ಸ್ವಾಧ್ಯಾಯ ಅಂದ್ರೆ ತಾನೇ ಅಧ್ಯಯನ ಮಾಡುದು, ಅಂದ್ರೆ ಗುರುಗಳಿಂದ ಪಾಠ ಆದ್ಮೇಲೆ ಮರೆತು ಬಿಡುದಲ್ಲ, ಅದನ್ನ ಮತ್ತೆ ಮನೆಗೆ ಬಂದು ನಿರಂತರ ಅದರಲ್ಲಿ ಕೃಷಿ ಮಾಡಬೇಕು. ಅದೇ ಅವನ ನಿಜವಾದ ಸತ್ವ. ಗುರುಗಳು ಹೇಳಿದ್ದು 2-3 ನೆನಪಿರುತ್ತೆ, ಮತ್ತೆ 3-4 ಮರೆತು ಹೋಗುತ್ತೆ. ಅದನ್ನೇ ನಾನು ಮತ್ತೊಮ್ಮೆ ಹೋಗಿ ನನಗೆ ಅರ್ಥ ಆಗಿದೆಯಾ ಅಂತ ನಾನು ಅದನ್ನ ಮನಸ್ಸಿನಿಂದ ಬುದ್ಧಿಯ ಕಡೆಗೆ, ಬುದ್ಧಿಯಿಂದ ಚಿತ್ತದ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಇನ್ನು 10 ಹೋದ ನಿಮ್ಮ ಅದನ್ನ ನೆನ್ಪುಡಿಯಂತೆ. ಅದೇ ಅವನಲ್ಲಿ ದೇವತ್ವ. ದೇವತ್ವ ಅಂದ್ರೆ ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ನಿಲ್ಲುವ ಯೋಗ್ಯತೆ. ಯಾವಾಗ ವಿದ್ಯೆ ಇರುತ್ತೋ, ಅವನದ್ದಾದ ವಿದ್ಯೆ, ಅವನಿಗೆ ಅರ್ಥ ಆದ ವಿದ್ಯೆ, ಯಾವಾಗ ಕೇಳಿದ್ರು ಹೇಳಬಹುದಾದ ವಿದ್ಯೆ, ಅದು ಅವನ ದೇವತ್ವಕ್ಕೆ ಕಾರಣ ಆಗುತ್ತೆ. ಅದನ್ನ ಸ್ವಾಧ್ಯಾಯ ಅಂತ ಹೇಳಿದ್ರು. ಅಂದ್ರೆ ಸ್ವಾಧಾರ ಇವಾಗ ಅದು